रयुवाहु परीक्षे बरयुवा परीक्षावाण्या ರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ ಪರೀಕ್ಷಾ ಪರೀಕ್ಷಾವಾಣಿಯ ವೀಕ್ಷಕರಿಗೆ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ನಾನು ಬೆಂಗಳೂರಿನ ಜಾಲಹಳ್ಳಿಯಲ್ಲಿರುವ ಸೇಂಟ್ ಕ್ಲಾರಿಟ್ ಪ್ರೌಢಶಾಲೆಯಲ್ಲಿ ದ್ವಿತೀಯ ಭಾಷಾ ಕನ್ನಡ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ದ್ವಿತೀಯ ಭಾಷಾ ಕನ್ನಡ ಪುನರ್ಮನನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ನಿಮ್ಮ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿ ಒಟ್ಟು ಏಳು ಗದ್ಯಪಾಠಗಳು ಎಂಟು ಪದ್ಯಪಾಠಗಳು ಎರಡು ಪಾಠಗಳಿವೆ ಅವುಗಳಲ್ಲಿ ಇಂದು ಈ ಪುನರ್ಮನನ ತರಗತಿಯಲ್ಲಿ ಗದ್ಯಭಾಗ ಒಂದು ಒಣಮರದ ಗಿಳಿ ಗದ್ಯಭಾಗ ಎರಡು ಅಸಿ ಮಸಿ ಕೃಷಿ ಪದ್ಯಭಾಗ ಒಂದು ಏಣಿ ಹಾಗೂ ಪಾಠ ಕಳ್ಳರ ಗುರು ಎಂಬ ಈ ಒಂದು ನಾಲ್ಕು ವಿಚಾರಗಳನ್ನು ನಾವು ಇಂದು ತಿಳಿದುಕೊಳ್ಳೋಣ ಮೊದಲಿಗೆ ಗದ್ಯ ಭಾಗ ಒಂದು ಒಣಮರದ ಗಿಳಿ ಈ ಒಣಮರದ ಗಿಳಿ ಎಂಬ ಗದ್ಯ ಭಾಗದಲ್ಲಿ ನಾವು ಬದುಕಿನ ಒಳಿತಿಗಾಗಿ ಹಿಂದೆ ನಾವು ಒಳಿತಿನ ಹಲವನ್ನು ಕಲಿಯಬೇಕು ಈ ಕಲಿಕೆಯು ಓದಿನಿಂದ ಪ್ರಕೃತಿಯಿಂದ ಪರಿಸರದಿಂದ ಲಭ್ಯವಾಗುತ್ತದೆ ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಣ್ಣು ಬೇಕು ಹಾಗಿದ್ದಾಗ ಮಾತ್ರ ನಾವು ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ ಈ ಒಣಮರದ ಗಿಳಿ ಎಂಬ ಗದ್ಯ ಭಾಗದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ವಿಚಾರಧಾರೆ ಈ ಒಣಮರದ ಗಿಳಿ ಎಂಬ ಗದ್ಯಭಾಗದಲ್ಲಿದೆ ಈ ಗದ್ಯಭಾಗದ ಮುಖ್ಯಾಂಶಗಳು ಕೃತಿಕಾರರ ಪರಿಚಯ ಬೇಡನ ಉಪಾಯ ವಿಷದ ಬಾಣದ ಪ್ರಭಾವ ಇಂದ್ರ ಮತ್ತು ಗಿಳಿಯ ನಡುವೆ ನಡೀತಕ್ಕಂಥ ಒಂದು ಸಂಭಾಷಣೆ ಗಿಳಿಯ ಸಮರ್ಥನೆ ಸಾಮಾನ್ಯವಾದ ಲೋಕವರ್ತನೆ ಇಂದ್ರನು ಮೆಚ್ಚಿಕೊಂಡ ಗಿಳಿಯ ಗುಣ ಗಿಳಿಯು ಇಂದ್ರನನ್ನು ಕೇಳಿದ ವರ ಇವು ಈ ಪಾಠದ ಮುಖ್ಯ ಅಂಶಗಳು ಮೊದಲಿಗೆ ಕೃತಿಕಾರರ ಪರಿಚಯ ಅಕ್ಕಿ ಹಬ್ಬಾಳು ರಾಮಣ್ಣ ಮಿತ್ರ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹಬ್ಬಾಳದಲ್ಲಿ ಜನಿಸಿದರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಇವರು ಉಪನ್ಯಾಸಕರಾಗಿ ಪ್ರೊಫೆಸರ್ ಆಗಿ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಸಾಧನೆ ಅಸಾಮಾನ್ಯ ಇವರು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಚಂದೋಮಿತ್ರ ಕನ್ನಡ ಮೇಘದೂತ ಕೈಲಾಸಂ ಬರಹ ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಈಗ ಗದ್ಯಭಾಗ ಕಾಶಿಯಲ್ಲಿರುವ ಬೇಡ ಬೇಟೆಯಾಡಲು ಹೊರಟ ಅವನು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ವಿಷ ಸವರಿದ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ಬೇಟೆಗಾರನು ಒಂದು ದಿನ ತನ್ನ ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ್ದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದುಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಹೀಗಾಗಿ ಆ ಬೇಡನ ಗುರಿ ತಪ್ಪಿ ಬಾಣ ಆ ಪ್ರಕೃತಿಯಲ್ಲಿರುವ ಒಂದು ಸುಂದರವಾದ ಮರಕ್ಕೆ ತಾಗಿತು ಆ ವಿಷದ ಬಾಣದ ಪ್ರಭಾವದಿಂದ ಮರ ಒಣಗಿ ನಿಂತಿತು ಮರದ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾದವು ಹೀಗೆ ಆ ಮರ ಒಣಗಿ ನಿಂತರೂ ಗಿಳಿ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಈ ಒಣಮರ ಹಾಗೂ ಆ ಒಣಮರದಲ್ಲಿ ವಾಸವಾಗಿದ್ದ ಗಿಳಿಯನ್ನು ನೋಡಿದ ಇಂದ್ರನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಅದಕ್ಕೆ ಗಿಳಿ ಹೇಳ್ತಾ ಇದೆ ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಭರ ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದಿತು ಗಿಳಿಯ ಮಾತನ್ನು ಕೇಳಿ ಇಂದ್ರನಿಗೆ ಆಶ್ಚರ್ಯವಾಯಿತು ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಇಂದ್ರ ಗಿಳಿಯ ವರ್ತನೆ ಲೋಕವರ್ತನೆಗೆ ವಿರುದ್ಧವಾಗಿದೆ ಆದ ಕಾರಣ ಈ ಪರಹತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಆಗ ಇಂದ್ರ ನೋಡಿ ಆ ಗಿಳಿಗೆ ಎಂಥ ಭೋಗವನ್ನು ಬಯಸಿದ್ದರು ಗಿಳಿ ಎಂಥ ಜನ್ಮವನ್ನು ಬಯಸಿದ್ದರು ಇಂದ್ರ ಕೊಡಲು ಸಿದ್ಧನಾಗಿದ್ದ ಆದರೆ ಆ ಗಿಳಿ ಕೇಳಿದ ವರ ಏನು ಗೊತ್ತೇ ಗಿಳಿ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಎಂದಿತು ಹೀಗೆ ಆ ಗಿಳಿಯೊಂದರ ಕೃತಜ್ಞತಾ ಭಾವನೆ ಈ ಒಣಮರದ ಗಿಳಿ ಎಂಬ ಗದ್ಯಭಾಗದಲ್ಲಿ ಸುಂದರವಾಗಿ ಚಿತ್ರಿತವಾಗಿದೆ ಈಗ ನಾವು ಒಂದು ಭಾಷಾಭ್ಯಾಸಕ್ಕೆ ಬಂದಾಗ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮೊದಲೆಯಂದು ಆಶ್ರಯ ಆಸರೆ ಆಶ್ರಯ ಅದೇ ಇದು ತತ್ಸಮ ತದ್ಭವ ಪದಗಳು ಹಾಗೆ ವರ್ಣ ಅದು ಬಣ್ಣ ಎರಡನೇ ಪ್ರಶ್ನೆ ಇಲ್ಲಿ ಉಪಕಾರ ಅಪಕಾರ ಇವು ಪರಸ್ಪರ ವಿರುದ್ಧಾರ್ಥಕ ಪದಗಳು ಹಾಗೆ ಅದೃಷ್ಟ ದುರಾದೃಷ್ಟ ನಂತರ ಗುರಿಯಾಗು ಇದು ಸಂಧಿ ಪರಹಿತಕಾಂಕ್ಷಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾದ ಒಂದು ಪದ ನಂತರ ನಾಲ್ಕನೇ ಪ್ರಶ್ನೆ ಜಿಂಕೆ ರುಢನಾಮ ಇದು ಇಂದ್ರ ಎನ್ನುವ ಪದ ಅಂಕಿತ ನಾಮಕ್ಕೆ ಉದಾಹರಣೆಯಾದ ಪದ ಹಾಗೆ ಕೃತಜ್ಞತೆ ಈ ಪದದ ಅರ್ಥ ಉಪಕಾರ ಸ್ಮರಣೆ ಕೃತಜ್ಞತೆ ಉಪಕಾರ ಸ್ಮರಣೆ ಇಲ್ಲದೆ ಇರುವುದು ಮುಂದೆ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಈಗ ಉದಾಹರಣೆಗಾಗಿ ಬೆನ್ನಟ್ಟು ಎನ್ನುವ ಒಂದು ಪದ ಈ ಪದವನ್ನು ಬಿಡಿಸಿದಾಗ ಬೆನ್ನು ಪ್ಲಸ್ ಅಟ್ಟು ಇದು ಲೋಪಸಂಧಿಗೆ ಉದಾಹರಣೆಯಾದಂಥ ಒಂದು ಪದ ಬಾಣವನ್ನು ಬಾಣ ಪ್ಲಸ್ ಅನ್ನು ಬಾಣವನ್ನು ಇದು ಆಗಮಸಂಧಿ ನಂತರ ಕಾಶಿಯಲ್ಲಿ ಕಾಸಿ ಪ್ಲಸ್ ಅಲ್ಲಿ ಇದು ಆಗಮಸಂಧಿಗೆ ಉದಾಹರಣೆಯಾದಂಥ ಪದ ನಂತರ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ರಾಯ ರಾಜ ಸಿರಿ ಶ್ರೀ ವರ್ಷ ವರುಷ ಜನ್ಮ ಜನುಮ ಆಶ್ಚರ್ಯ ಅಚ್ಚರಿ ಇದು ತಸ್ತಮ ಪದಗಳಿಗೆ ತದ್ಭವ ರೂಪಗಳು ನಂತರ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ರೋಗ ನಿರೋಗ ಬಡತನ ಸಿರಿತನ ಕೃತಜ್ಞ ಕೃತಜ್ಞ ಫಲ ನಿಸ್ಫಲ ಪರಹಿತ ಸ್ವಹಿತ ನಂತರ ಕನ್ನಡ ವರ್ಣಮಾಲೆಯ ಒಂದು ವಿಚಾರಧಾರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಹೀಗೆ ನಲವತ್ತೊಂಬತ್ತು ಅಕ್ಷರಗಳಿರುವ ಕನ್ನಡ ವರ್ಣಮಾಲೆಯಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳು ಅಂತಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು ಎನ್ನುವರು ಈ ಸ್ವರಗಳಲ್ಲಿ ಮುಖ್ಯವಾಗಿ ಮೂರು ಪ್ರಕಾರಗಳು ರಸಸ್ವರಗಳು ದೀರ್ಘ ಸ್ವರಗಳು ಹಾಗೂ ಸ್ವರ ಈಗ ಮೊದಲಿಗೆ ನಾವು ಸ್ವರಗಳನ್ನು ತಿಳಿದುಕೊಳ್ಳೋಣ ಸ್ವರಗಳು ಒಟ್ಟು ಹದಿಮೂರು ಅವುಗಳಲ್ಲಿ ರಸ್ವಸ್ವರಗಳು ಆರು ಅವು ಅ ಇ ಉ ರು ಎ ಹಾಗೆ ದೀರ್ಘಸ್ವರಗಳು ಏಳು ಔ ಇವು ಏಳು ದೀರ್ಘ ಸ್ವರಗಳು ನಂತರ ಈ ಪೃಥಸ್ವರ ಅಂತಕ್ಕಂಥ ಒಂದು ವಿಚಾರಧಾರೆ ಬರುತ್ತೆ ಪ್ಲಥಸ್ವರಕ್ಕೆ ಪ್ರತ್ಯೇಕವಾದ ಲಿಪಿ ಇಲ್ಲ ರಸಸ್ವರ ಅಂತಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ದೀರ್ಘಸ್ವರ ಅಂತಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಪ್ಲಥಸ್ವರ ಅಂತಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚಿನ ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರ ಎನ್ನುವರು ಒಟ್ಟು ವ್ಯಂಜನಗಳು ಮೂವತ್ನಾಲ್ಕು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು ವ್ಯಂಜನಗಳಲ್ಲಿ ಮುಖ್ಯವಾಗಿ ಎರಡು ಪ್ರಕಾರಗಳು ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವುಗಳಲ್ಲಿ ಮತ್ತೆ ಮೂರು ಪ್ರಕಾರಗಳು ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅರುಣಾಶಿಕಗಳು ಐದು ಹಾಗೆ ಅವರ್ಗೀಯ ವ್ಯಂಜನಗಳು ಒಟ್ಟು ಈ ಒಂಬತ್ತು ಅವರ್ಗೀಯ ವ್ಯಂಜನಗಳು ಇದ್ದಾವೆ ಅವರ್ಗೀಯ ವ್ಯಂಜನ ಅಂದರೆ ವರ್ಗ ಮಾಡಲು ಸಾಧ್ಯ ಇಲ್ಲದೇ ಇರುವ ವ್ಯಂಜನಗಳು ಎಂದರ್ಥ ನಂತರ ಗುಣಿತಾಕ್ಷರಗಳು ಗುಣಿತಾಕ್ಷರಗಳಂತಂದರೆ ವ್ಯಂಜನಗಳಿಗೆ ಸ್ವರಾಕ್ಷರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುತ್ತೇವೆ ಅಂದರೆ ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ಸ್ ಗುಣಿತಾಕ್ಷರ ಈಗ ಉದಾಹರಣೆ ನೋಡಿ ಕ ಎನ್ನುತಕ್ಕಂಥ ವ್ಯಂಜನ ಅದಕ್ಕೆ ಅ ಎನ್ನುವ ಸ್ವರ ಸೇರಿ ಕ ಎನ್ನುವ ಗುಣಿತಾಕ್ಷರವಾಗಿದೆ ಈ ಗುಣಿತಾಕ್ಷರಗಳು ಕ ಎಂಬ ಅಕ್ಷರದಿಂದ ಪ್ರಾರಂಭವಾಗುವ ಕಾರಣಕ್ಕಾಗಿ ಈ ಗುಣಿತಾಕ್ಷರಗಳಿಗೆ ಕಾಗುಣಿತಾಕ್ಷರಗಳು ಎಂದು ಕರೆಯುವ ಒಂದು ಪದ್ಧತಿ ನಮ್ಮಲ್ಲಿ ಇದೆ ಹಾಗೆ ನಂತರ ಚ ಹಾಗೆ ಅ ಅಂತ ಸೇರಿದಾಗ ಅಲ್ಲಿ ಚ ಅಂತಲೂ ನಾವು ನೋಡಬಹುದು ಹಾಗೆ ಟ ಇ ಅಂತ ಹೇಳಿದಾಗ ಟಿ ತ ಅಂತಕ್ಕಂಥ ವ್ಯಂಜನಕ್ಕೆ ಇ ಎನ್ನುವ ಒಂದು ಸ್ವರ ಸೇರಿ ತೀ ಎನ್ನುವ ಒಂದು ಗುಣಿತಾಕ್ಷರವಾಗಿದೆ ಗುಣಿತಾಕ್ಷರ ಅಂದರೆ ವ್ಯಂಜನ ಪ್ಲಸ್ ಸ್ವರ ಈಕ್ವಲ್ಸ್ ಗುಣಿತಾಕ್ಷರ ಎಂದು ನಾವು ಹೇಳುತ್ತೇವೆ ನಂತರ ಸಂಯುಕ್ತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ಸಂಯುಕ್ತಾಕ್ಷರ ಎರಡು ಪ್ರಕಾರಗಳು ಒಂದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಸಜಾತಿಯ ಸಂಯುಕ್ತಾಕ್ಷರ ಅಂತಂದ್ರೆ ಒಂದೇ ಜಾತಿಯ ಎರಡು ವ್ಯಂಜನಗಳೊಂದಿಗೆ ಒಂದು ಸ್ವರ ಸೇರಿದಾಗ ಸ್ವಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಈ ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಗಳು ಈಗ ಉದಾಹರಣೆಗಾಗಿ ಅಲ್ಲಿ ಅಮ್ಮ ಅಂತಕ್ಕಂಥ ಒಂದು ಪದ ಇದೆ ಆ ಮಗೆ ಮವತ್ತಕ್ಷರ ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ಅಣ್ಣ ಎನ್ನುವ ಪದದಲ್ಲಿ ನಗೆ ನ ಒತ್ತಕ್ಷರ ಬಂದರೆ ಅದು ಸಜಾತಿಯ ಸಂಯುಕ್ತಾಕ್ಷರ ಹಾಗೆ ಕಲ್ಲು ಅಂತಕ್ಕಂಥ ಪದ ಹಾಗೆ ಮಣ್ಣು ಕನ್ನಡ ಸದ್ದು ಹೀಗೆ ಅದೇ ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದು ಸಜಾತಿಯ ಒತ್ತಕ್ಷರ ಅಥವಾ ಸ್ವಜಾತಿಯ ಸಂಯುಕ್ತಾಕ್ಷರ ಎಂದು ಅರ್ಥ ನಂತರ ನಾವು ವಿಜಾತಿಯ ಸಂಯುಕ್ತಾಕ್ಷರವನ್ನು ನೋಡಿದಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳ ಜತೆಯಲ್ಲಿ ಒಂದು ಸ್ವರ ಸೇರಿದಾಗ ವಿಜಾತಿಯ ಸಂಯುಕ್ತಾಕ್ಷರ ಉಂಟಾಗುತ್ತದೆ ಉದಾಹರಣೆಗಾಗಿ ನೋಡಿ ಶಾಸ್ತ್ರ ಎಂಬ ಪದದಲ್ಲಿ ಆ ಸಗೆ ತ ಮತ್ತು ರ ಒತ್ತಕ್ಷರ ಇದೆ ಹೀಗಾಗಿ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಹಾಗೆ ಸ್ತ್ರೀ ಅಂತಕ್ಕಂಥ ಪದ ಹಾಗೆ ಅಕ್ಷರ ಎನ್ನುವ ಪದದಲ್ಲಿ ಕ್ಷ ಎನ್ನುವ ಪದ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಹಾಗೆ ವಿದ್ಯೆ ದೇ ಕಷ್ಟ ತ್ರಿಶೂಲ ಅಲ್ಲಿ ಸ್ತ್ರೀ ತೀಗೆ ರವತ್ತಕ್ಷರ ಏನಿದೋ ಇದು ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದ ನಂತರ ಸಂಧಿಗಳು ಎರಡು ಧ್ವನಿ ಘಟಕಗಳ ನಡುವಿನ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಾಗದಂತೆ ಅರ್ಥಕ್ಕೆ ಅನುಸಾರವಾಗಿ ಸೇರುವುದನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಸಂಧಿ ಪ್ರಕಾರಗಳು ಭಾಷೆಯ ದೃಷ್ಟಿಯಿಂದ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಕನ್ನಡ ಸಂಧಿಗಳು ಈ ಕನ್ನಡ ಸಂಧಿಗಳು ಅಂತಂದರೆ ಸಂಧಿಯಾಗುವ ಎರಡು ಪದಗಳು ಪೂರ್ವ ಮತ್ತು ಉತ್ತರ ಪದಗಳು ಈ ಎರಡೂ ಪದಗಳು ಕನ್ನಡ ಪದಗಳಾಗಿರಬಹುದು ಅಥವಾ ಒಂದು ಕನ್ನಡ ಅಥವಾ ಇನ್ನೊಂದು ಸಂಸ್ಕೃತ ಪದವಾಗಿರಬಹುದು ಈ ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ ಸಂಧಿ ಹಾಗೂ ಆದೇಶ ಸಂಧಿ ಎಂದು ಮುಖ್ಯವಾಗಿ ಮೂರು ಪ್ರಕಾರಗಳು ಈಗ ಮೊದಲನೆಯದಾಗಿ ಲೋಪಸಂಧಿ ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಡದಿರುವ ಸಂದರ್ಭದಲ್ಲಿ ಇಲ್ಲವಾಗುವುದನ್ನು ಅಥವಾ ಲೋಪವಾಗುವುದನ್ನು ಲೋಪಸಂಧಿ ಎನ್ನುವರು ಈಗ ಉದಾಹರಣೆಗಾಗಿ ಇಲ್ಲಿ ಮಾತಿಲ್ಲ ಎನ್ನುವ ಒಂದು ಪದದಲ್ಲಿ ಈ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಮಾತು ಪ್ಲಸ್ ಇಲ್ಲ ಅಲ್ಲಿರ್ತಕ್ಕಂಥ ಉ ಮತ್ತು ಉತ್ತರ ಪದ ಇರ್ತಕ್ಕಂಥ ಈ ಪೂರ್ವ ಪದದ ಕೊನೆಯ ಸ್ವರ ಉ ಲೋಪವಾಗಿದೆ ಅಲ್ಲಿ ಮಾತಿಲ್ಲ ಎನ್ನುವ ಪದ ಇದೆ ಹಾಗೆ ಬೇರೆ ಒಬ್ಬ ಬೇರೊಬ್ಬ ಹಾಗೆ ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಈ ಪದಗಳು ಲೋಪಸಂಧಿಗೆ ಉದಾಹರಣೆಯಾದ ಪದಗಳು ನಂತರ ನಾವು ಸಂಧಿ ಲೋಪಸಂಧಿ ಮಾಡಿದರೆ ಅರ್ಥ ಕೆಡುವಂತಿದ್ದರೆ ಆ ಎರಡು ಸ್ವರಗಳ ನಡುವೆ ಯ ಇಲ್ಲವೇ ವ ಅಕ್ಷರವನ್ನು ಹೊಸದಾಗಿ ಸೇರಿಸಿ ಸಂಧಿ ಮಾಡಿದರೆ ಅದನ್ನು ಆಗಮಸಂಧಿ ಎಂದು ಕರೆಯುತ್ತಾರೆ ಯ ಅಕ್ಷರ ಬಂದಲ್ಲಿ ಯಕರಾಗಮ ವ ಅಕ್ಷರ ಬಂದಲ್ಲಿ ವಕರಾಗಮ ಸಂಧಿ ಎಂದು ಗುರುತಿಸುತ್ತೇವೆ ಈ ಯಕಾರಾಗಮ ಸಂಧಿ ಅಂತ ಹೇಳಿದಾಗ ಪೂರ್ವ ಪದದ ಕೊನೆಯಲ್ಲಿ ಆ ಇ ಎ ಹಾಗೂ ಐಶ್ವರಗಳ ಮುಂದೆ ಉತ್ತರ ಪದದ ಮೊದಲಲ್ಲಿ ಪದದ ಅರ್ಥಕ್ಕೆ ಅನುಸಾರವಾಗಿ ಯಾವುದೇ ಅಕ್ಷರ ಇದ್ದರೂ ಸಂಧಿ ಪದದಲ್ಲಿ ಯ ಆಗಮವಾಗುತ್ತದೆ ಉದಾಹರಣೆಗಾಗಿ ಅಲ್ಲಿ ಬಾ ಎಂದನು ಎನ್ನುವ ಒಂದು ಪದ ಆ ಪದವನ್ನು ಬಿಡಿಸಿ ಬರೆದಾಗ ಬಾ ಪ್ಲಸ್ ಎಂದನು ಅಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಆ ಇದೆ ಇಲ್ಲಿ ಪದದ ಅರ್ಥಕ್ಕನುಸಾರವಾಗಿ ಉತ್ತರ ಪದದ ಮೊದಲಲ್ಲಿ ಎ ಇದೆ ಆ ಸಂಧಿಕಾರದಲ್ಲಿ ಬಾ ಎಂದನು ಎ ಅಂತಕ್ಕಂಥ ಒಂದು ಪದವನ್ನು ನಾವು ನೋಡಬಹುದು ಇಲ್ಲಿ ಎ ಅಕ್ಷರ ಆಗಮವಾಗಿ ಬಂದಿದೆ ಹಾಗೆ ಸತಾಯಿಸು ಗಿರಿಯನ್ನು ಸ್ತ್ರೀಯಿಂದ ಕೆರೆಯನ್ನು ಕೈಯಿಂದ ಪದಗಳು ಇವುಗಳು ಸಹಿತ ಈ ಯಕಾರಾಗಮ ಸಂಧಿಗೆ ಉದಾಹರಣೆಯಾದ ಪದಗಳು ನಂತರ ವಕಾರಾಗಮ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಅ ಉ ಋ ಸ್ವರಗಳ ಮುಂದೆ ಬಂದರೆ ಆ ಎರಡೂ ಸ್ವರಗಳ ನಡುವೆ ವಕಾರವು ಆಗಮವಾಗುತ್ತದೆ ಉದಾಹರಣೆಗಾಗಿ ಮಗುವನ್ನು ಎನ್ನುವ ಒಂದು ಪದದಲ್ಲಿ ಮಗು ಪೂರ್ವ ಪದದ ಕೊನೆಯಲ್ಲಿ ಊ ಇದೆ ಹಾಗೆ ಮಗುವನ್ನು ಹಾಗೆ ಅನ್ನು ಮಗುವನ್ನು ಹಾಗೆ ಹೂ ಪ್ಲಸ್ ಇಂದ ಹೂವಿಂದ ಭ್ರಾತೃ ಪ್ಲಸ್ ಇಗೆ ಭ್ರಾತೃವಿಗೆ ಹಾಗೆ ಗೋ ಪ್ಲಸ್ ಇಂದ ಗೋವಿಂದ ಹಾಗೆ ಈ ಅಕ್ ಯಕಾರಾಗಮ ಸಂಧಿಯಲ್ಲಿ ಬರ್ತಕ್ಕಂಥ ಒಂದು ಉದಾಹರಣೆಗಳು ನಂತರ ಆದೇಶ ಸಂಧಿ ಎರಡು ಅಕ್ಷರಗಳ ನಡುವೆ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ದ ಬಗಳು ಎಂಬ ವ್ಯಂಜನಗಳು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಎನ್ನುತ್ತೇವೆ ಉದಾಹರಣೆಗಾಗಿ ಮಳೆಗಾಲ ಎನ್ನುವ ಒಂದು ಪದ ಈ ಮಳೆಗಾಲ ಎನ್ನುವ ಒಂದು ಪದದಲ್ಲಿ ಮಳೆ ಪ್ಲಸ್ ಕಾಲ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಖಕಾರಕ್ಕೆ ಘಾರ ಬಂದಿದ್ದನ್ನು ನಾವು ನೋಡಬಹುದು ಹಾಗೆ ಬೆಟ್ಟ ಪ್ಲಸ್ ತಾವರೆ ಈಗ ತಾಗೆ ದಾವರೆ ಹೂ ಪ್ಲಸ್ ಪುಟ್ಟಿ ಹೂ ಬುಟ್ಟಿ ಹೀಗೆ ಇಲ್ಲಿ ಕಥಾಪಗಳಿಗೆ ಗದಾಬಗಳು ಬಂದಿದೆ ಈ ಒಂದು ಒಣಮಾರದ ಗಿಳಿಯಿಂದ ಬಹು ನಿರೀಕ್ಷಿತ ಪ್ರಶ್ನೆಗಳಂತ ಇವುಗಳನ್ನು ನೀವು ಓದ್ಕೊಳ್ಬಹುದು ವಿದ್ಯಾರ್ಥಿಗಳೇ ನಂತರ ನಾವು ಎರಡನೇ ಪಾಠಕ್ಕೆ ಹೋದಾಗ ಅಲ್ಲಿ ಗದ್ಯ ಭಾಗ ಎರಡು ಅಸಿ ಮಸಿ ಕೃಷಿ ನೋಡಿ ಈ ಒಂದು ಗದ್ಯ ಭಾಗದ ಆಶಯ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿದ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತನಿಗೆ ಆತ್ಮಬಲವನ್ನು ತುಂಬಬೇಕು ದೇಶದ ಸಂರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ ರೈತ ಹಾಗೂ ಸಾಹಿತಿ ಈ ಮೂವರನ್ನು ಅವಲಂಬಿಸಿದೆ ಎನ್ನುವ ಒಂದು ವಿಚಾರಧಾರೆ ಈ ಒಂದು ಹಸಿ ಮಸಿ ಕೃಷಿ ಎಂಬ ಪಾಠದ ಮುಖ್ಯಾಂಶಗಳು ಕೃತಿಕಾರರ ಪರಿಚಯ ದೇಶದ ಪ್ರಗತಿ ಜನರ ಉದ್ಧಾರ ರಕ್ಷಣಾ ಪಡೆ ಸಾಹಿತಿಗಳ ಪಾತ್ರ ಕೃಷಿಕ ದೇಶದ ಬೆನ್ನೆಲುಬು ಸರ್ವಜ್ಞನ ವಚನ ರೈತರ ಸಮಸ್ಯೆಗಳು ರೈತರ ಆಶಾವಾದಿತನ ಇದು ಈ ಪಾಠದ ಮುಖ್ಯಾಂಶಗಳು ನಂತರ ಇಲ್ಲಿ ಗಾದೆಗಳನ್ನು ನೋಡಬಹುದು ಗಾದೆಗಳನ್ನು ನೋಡುವುದಲ್ಲದೆ ಇಲ್ಲಿ ಸಂಸ್ಕೃತ ಸಂಧಿಗಳನ್ನು ಸಹಿತ ನಾವು ಈ ಹಸಿ ಮಸಿ ಕೃಷಿ ಎಂಬ ಪಾಠದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ಜನಿಸಿದರು ಇವರು ಸಾಣೇಹಳ್ಳಿಯಲ್ಲಿ ರಂಗಶಾಲೆಯನ್ನು ಸ್ಥಾಪಿಸಿ ಪ್ರತಿ ವರ್ಷ ರಾಷ್ಟ್ರೀಯ ನಾಟಕೋತ್ಸವ ಶಿವ ಸಂಚಾರ ಹಲವಾರು ವಿಚಾರ ಸಂಕಿರಣಗಳನ್ನು ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ಬಂದಿದ್ದಾರೆ ಆದ ಕಾರಣ ಇವರಿಗೆ ರಂಗ ಜಂಗಮ ಎಂದು ಕರೆಯುತ್ತಾರೆ ಇವರು ಅರವತ್ತಕ್ಕೂ ಹೆಚ್ಚು ವೈಚಾರಿಕ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಜೀವನ ದರ್ಶನ ಕೈದೀವಿಗೆ ಹುಟ್ಟು ಸಾವುಗಳ ಮಧ್ಯೆ ಹೀಗೆ ಹಲವಾರು ಕೃತಿಗಳಿವೆ ಅವುಗಳಲ್ಲಿ ಶಿವಾನುಭವ ಎಂಬುದು ಒಂದು ಕಥನವಾಗಿದೆ ಇವರ ಇವರಿಗೆ ದೊರೆತ ಹಲವಾರು ಪ್ರಶಸ್ತಿಗಳು ಅದರಲ್ಲಿ ಮುಖ್ಯವಾಗಿ ಇವರು ಮಾಡಿದ ಒಂದು ರಂಗ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಫೆಲೋಶಿಪ್ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಅದಲ್ಲದೆ ಅಂತರರಾಷ್ಟ್ರೀಯ ರೋಟರಿ ಸಂಸ್ಥೆಯು ಪಾಲ್ ಹ್ಯಾರಿಸ್ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಇನ್ನೂ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಶ್ರೀಯುತರು ಪಡೆದಿದ್ದಾರೆ ನಂತರ ಇಲ್ಲಿ ಆ ಲೇಖಕರು ಹೇಳುವ ಹಾಗೆ ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರವನ್ನು ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಹೇಳ್ತಾರೆ ವೈಜ್ಞಾನಿಕ ಬೆಳವಣಿಗೆಯೇ ದೇಶದ ಪ್ರಗತಿ ಜನರ ಉದ್ಧಾರ ಅಂದರೆ ವಿಜ್ಞಾನ ರಂಗದಲ್ಲಿ ನಾವು ಸಾಧನೆ ಮಾಡಿದರೆ ಅದುವೇ ಒಂದು ರಾಷ್ಟ್ರದ ಪ್ರಗತಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣ ಮಾಡಿದರೆ ಮಾತ್ರ ಅದೊಂದು ದೇಶದ ಪ್ರಗತಿ ಜನರ ಉದ್ಧಾರ ಅಂತ ಹೇಳ್ತಾರೆ ಅದಕ್ಕಿಂತಲೂ ಇನ್ನೂ ಕೆಲವರು ಹೇಳ್ತಾರೆ ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಹಾಗೆ ವಿದ್ಯುತ್ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬನೆಯನ್ನು ಸಾಧಿಸರೆ ಒಂದು ರಾಷ್ಟ್ರ ಪ್ರಗತಿಯನ್ನು ಕಂಡಿದೆ ಅಥವಾ ಜನರ ಉದ್ಧಾರವಾಗಿದೆ ಅಂತ ಹೇಳ್ಬೋದು ಅಂತಕ್ಕಂಥ ಕೆಲವೊಬ್ಬರು ಹೀಗೆ ಹಲವಾರು ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ವಿದ್ಯಾರ್ಥಿಗಳೇ ನಮ್ಮ ಹಿರಿಯರು ಹೇಳ್ತಾರೆ ಒಂದು ದೇಶದ ಪ್ರಗತಿ ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ನಮ್ಮ ಹಿರಿಯರು ಹೇಳ್ತಕ್ಕಂಥ ಮಾತು ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ನೋಡಿ ಹಸಿ ಹಸಿ ಎಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಸೈನಿಕ ಬಲ ಇದ್ದಾಗ ದೇಶದ ಒಂದು ಸಂರಕ್ಷಣೆ ಸಾಧ್ಯ ಅಂದರೆ ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು ನಮ್ಮ ಸೈನಿಕ ಬಲ ಅಥವಾ ರಕ್ಷಣಾ ಪಡೆ ಪ್ರಬಲ ಇಲ್ಲ ಅಂತಂದರೆ ಒಂದು ಬಲಿಷ್ಠ ದೇಶ ಎಲ್ಲರನ್ನು ಹಾಕಿ ತಾನೇ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು ಬೇರೆಯವರನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು ಆದ ಕಾರಣ ನಮ್ಮ ರಕ್ಷಣಾ ಪಡೆ ಪ್ರಬಲವಾಗಿರಬೇಕು ಎನ್ನುವ ಕಾರಣಕ್ಕಾಗಿಯೋ ಏನೋ ನಮ್ಮ ದೇಶದ ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಹಣವನ್ನು ಮೀಸಲಾಗಿಟ್ಟಿರುವುದನ್ನು ನಾವು ನೋಡಬಹುದು ಅದಕ್ಕೆ ಒಂದು ದೇಶ ಪ್ರಗತಿಯಾಗಿದೆ ಅಂತಂದರೆ ಜನರ ಉದ್ಧಾರ ಆಗಿದೆ ಅಂತಂದರೆ ಅದು ಹಸಿ ಅಥವಾ ರಕ್ಷಣಾ ಕ್ಷೇತ್ರ ಪ್ರಬಲವಾಗಿರಬೇಕು ಎನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ಇನ್ನು ಮತ್ತೆ ಹೇಳ್ತಾ ಇದ್ದಾರೆ ಒಂದು ದೇಶದ ಪ್ರಗತಿ ಜನರ ಉದ್ಧಾರ ಮಸಿಯನ್ನು ಅವಲಂಬಿಸಿದೆ ಮಸಿ ಅಂತಂದರೆ ಸಾಹಿತ್ಯ ರಚನೆ ನೋಡಿ ಪೆನ್ನು ಖಡ್ಗಕ್ಕಿಂತ ಹರಿತ ಅಂದರೆ ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು ಪತ್ರಿಕೆಯ ಒಂದು ಲೇಖನ ಕಾದಂಬರಿ ಕತೆ ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು ಅಂಥ ಒಂದು ವಿಶಿಷ್ಟವಾದ ಶಕ್ತಿ ನಮ್ಮ ಸಮೂಹ ಮಾಧ್ಯಮಗಳಿಗೆ ಇದೆ ಈ ಒಂದು ಸಾಹಿತ್ಯದ ಸತ್ವದಿಂದಾಗಿ ಸಾಹಿತಿಗಳಿಗೆ ಈ ನಮ್ಮ ನಾಡಿನಲ್ಲಿ ಅಪಾರವಾದ ಗೌರವ ಇದೆ ಉದಾಹರಣೆಗಾಗಿ ಬಸವಾದಿ ಶಿವಶರಣರ ವಚನಗಳನ್ನು ಬರೆದ ಒಂದು ಕಾರಣಕ್ಕಾಗಿ ಈ ಬಸವತಿ ಶಿವಶರಣರಿಗೆ ಈ ನಾಡಿನಲ್ಲಿ ಅಪಾರವಾದ ಗೌರವ ಇದೆ ಹಾಗೆ ಇಲ್ಲಿ ಪುರಂದ್ರದಾಸರಿರ್ಬಹುದು ಅಥವಾ ಕನಕದಾಸರಿರ್ಬೋದು ಇವರ ದಾಸರ ಬರೆದ ಒಂದು ಕೀರ್ತನೆಗಳಲ್ಲಿನ ಸತ್ವದಿಂದಾಗಿ ಈ ನಾಡಿನಲ್ಲಿ ಇವರಿಗೆ ಅಪಾರವಾದಂಥ ಗೌರವವಿದೆ ಹಾಗೆ ಆ ಕುವೆಂಪು ಬೇಂದ್ರೆಯವರತಕ್ಕಂಥ ಕಾವ್ಯಗಳಲ್ಲಿನ ಸತ್ವದಿಂದಾಗಿ ನಮ್ಮ ನಾಡಿನಲ್ಲಿ ಇವರಿಗೆ ಅಪಾರವಾದಂಥ ಒಂದು ಗೌರವ ಇದೆ ಆದ ಕಾರಣ ಹೇಳ್ತಾ ಇದ್ದಾರೆ ಲೇಖಕರು ಹೇಳ್ತಾ ಇದ್ದಾರೆ ಒಂದು ರಾಷ್ಟ್ರದ ಪ್ರಗತಿ ಜನರ ಉದ್ಧಾರ ಮಸಿಯನ್ನು ಅವಲಂಬಿಸಿದೆ ಅಂತಕ್ಕಂಥ ವಿಚಾರದಾರೆ ಹಾಗೆ ಮುಂದುವರೆದು ಈ ಹಸಿ ಮಸಿಗಿಂತ ಮಹತ್ವವಾದದ್ದು ಕೃಷಿ ಕೃಷಿಕ ನಾಡಿನ ಬೆನ್ನೆಲುಬು ಒಕ್ಕಲಿಗ ಒಕ್ಕದಿರೇ ಜಗವೆಲ್ಲ ಬಿಕ್ಕುವುದು ಎಂಬ ಗಾದೆ ಮಾತ ಇದೆ ಅಂದರೆ ಕೃಷಿಕನೇನಾದರೂ ಅಥವಾ ಒಕ್ಕಲಿಗರೇನಾದರೂ ರೈತನೇನಾದರೂ ನಾನು ಒಂದು ವರ್ಷ ಯಾವುದೇ ರೀತಿಯ ಬೆಳೆಯನ್ನು ಬೆಳೆಯೋದಿಲ್ಲ ಎಂದು ಸತ್ಯಾಗ್ರಹ ಮಾಡಿದರೆ ನಮ್ಮೆಲ್ಲರ ಜೀವನದ ಗತಿ ಏನು ನಾವು ಯಾವುದೋ ಒಂದು ವೈಜ್ಞಾನಿಕ ಪ್ರಗತಿಯಿಂದ ಅಥವಾ ಯಾವುದೋ ಒಂದು ಕಾರ್ಖಾನೆಯಿಂದ ಟೊಮೆಟೊವನ್ನು ಬೆಳೆಯಲು ಸಾಧ್ಯವಿಲ್ಲ ಅಕ್ಕಿಯನ್ನು ಪಡೆಯಲು ಸಾಧ್ಯವಿಲ್ಲ ರಾಗಿಯನ್ನು ಬೆಳೆಯಲು ಸಾಧ್ಯವಿಲ್ಲ ಹೀಗೆ ಆ ಕೃಷಿಯ ಮಹತ್ವವನ್ನು ಅರಿತ ಸರ್ವಜ್ಞ ಹೇಳ್ತಾನೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಮೇಟಿ ರಾಟೆ ನಡೆದುದಲ್ಲದೆ ದೇಶದ ಆಟವೇ ಕೆಡಗುಂ ಎಂದು ಹೇಳಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ ನಮಗೆ ನೋಡಿ ಎಲ್ಲ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂತಂದ್ರೆ ವ್ಯವಸಾಯ ವಿದ್ಯೆಯೇ ಅತ್ಯಂತ ಶ್ರೇಷ್ಠವಾದ್ದು ಈ ವ್ಯವಸಾಯದ ವಿದ್ಯೆಯಿಂದ ದೇಶ ಚೆನ್ನಾಗಿರುತ್ತದೆ ಇಲ್ಲಿ ವ್ಯವಸಾಯದ ವಿದ್ಯೆ ಸರಿ ಇಲ್ಲ ಅಂತಂದರೆ ಒಬ್ಬ ರೈತರ ಬದುಕು ಸರಿ ಇಲ್ಲ ಅಂತಂದರೆ ದೇಶದ ಆಟವೇ ಕೆಟ್ಟು ಹೋಗ್ತಾ ಇದೆ ಆದ ಕಾರಣ ಒಬ್ಬ ರೈತ ಉತ್ತಮವಾಗಿರಬೇಕು ರೈತರ ಬದುಕು ಚೆನ್ನಾಗಿರಬೇಕು ಹಾಗಿದ್ದಾಗ ಮಾತ್ರ ಒಂದು ದೇಶದ ಪ್ರಗತಿ ಜನರ ಉದ್ಧಾರ ಎಂದು ನಾವೆಲ್ಲರೂ ಹೇಳಬಹುದು ಹೀಗಿದ್ದರೂ ಸಹಿತ ರೈತ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾನೆ ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಬಂದರೂ ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾಯಿದೆ ಭೂಮಿ ಬರಡಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ಕಳಪೆ ಬೀಜಗಳ ಹೆಚ್ಚಾಗಿವೆ ಹೀಗೆ ಅವನು ಒಂದು ರೀತಿ ಸರಿಯಾದ ರೀತಿಯಲ್ಲಿ ಬೆಳೆ ಬೆಳೆದಿದ್ದಾನೆ ಉತ್ತಮವಾದ ಬೀಜಗಳು ಸಿಕ್ಕಿದರೂ ಸಹಿತ ಉತ್ತಮವಾದ ಬೆಳೆ ಬಂದಿದ್ದರೂ ಸಹಿತ ಅವನಿಗೆ ಕ್ರಿಮಿಕೀಟಗಳ ಹಾವಳಿ ತಪ್ಪಿಲ್ಲ ಉತ್ತಮವಾದ ಫಸಲು ಬಂದರೆ ಅವನು ಮಾರುಕಟ್ಟೆಗೆ ಬಂದಾಗ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದ ಒಂದು ಮಾರುಕಟ್ಟೆಯ ವ್ಯವಸ್ಥೆ ನಾವು ಇಂದಿನ ಕಾಲದಲ್ಲಿ ನಾವು ಕಾಣ್ತಾ ಇದ್ದೀವಿ ಹೀಗೆ ಇಷ್ಟಿದ್ರು ಸಹಿತ ಕೃಷಿಯನ್ನು ಅವಲಂಬಿಸಿದವರು ಈ ದೇಶದ ರಾಜಕಾರಣಿಗಳಿರ್ಬೋದು ಅಧಿಕಾರಿಗಳು ಬಂಡವಾಳಶಾಹಿಗಳು ವ್ಯಾಪಾರಸ್ಥರು ಸಾಹಿತಿಗಳು ಸಂಶೋಧಕರು ವಿಜ್ಞಾನಿಗಳು ಇವರೆಲ್ಲರೂ ಕೃಷಿಕರನ್ನು ಅವಲಂಬಿಸಿ ಬದುಕುತ್ತಿದ್ದರೂ ಕೃಷಿಕರನ್ನು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ ಇವರೆಲ್ಲರೂ ಬಂದಿರುವುದು ಸಾಮಾನ್ಯವಾಗಿ ಕೃಷಿಕ ಕುಟುಂಬಗಳಿಂದಲೇ ಎಂಬುದನ್ನು ನಾವೆಲ್ಲರೂ ಮರೆಯಬಾರದು ಆದರೂ ಉಪೇಕ್ಷೆ ಮಾಡಿದರೂ ಸಹ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ತಮ್ಮ ಬಾಳನ್ನು ಸಾಗಿಸುತ್ತಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುತ್ತಿದ್ದಾರೆ ರೈತ ಅತ್ಯಂತ ಕಷ್ಟಪಡುವ ಜೀವಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇಲ್ಲಿ ಭಾಷಾಭ್ಯಾಸಕ್ಕೆ ಬಂದಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂದೇಹ ಸರಿಸಿ ಒಬ್ಬೊಬ್ಬರು ಒಬ್ಬ ಪ್ಲಸ್ ಒಬ್ಬರು ಇದು ಲೋಪಸಂದಿ ಹಾಗೆ ಸರ್ವಾಧಿಕಾರಿ ಸರ್ವ ಅಧಿಕಾರಿ ಇದು ಸವರ್ಣ ಸಂಧಿ ಹಾಗೆ ಬೆನ್ನೆಲುಬು ಬೆನ್ನು ಪ್ಲಸ್ ಎಲುಬು ಲೋಪಸಂಧಿ ಸತ್ಯಾಗ್ರಹ ಸತ್ಯ ಪ್ಲಸ್ ಆಗ್ರಹ ಸತ್ಯಾಗ್ರಹ ಇದು ಸವರ್ಣ ಸಂಧಿ ಮುಂದಿನ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ನೋಡಿ ಪ್ರಗತಿ ವಿಗತಿ ಅವಲಂಬನೆ ನಿರಾವಲಂಬನೆ ಪ್ರಬಲ ದುರ್ಬಲ ಸತ್ಪರಿಣಾಮ ದುಷ್ಪರಿಣಾಮ ಆಶಾವಾದಿ ನಿರಾಶಾವಾದಿ ಅತಿವೃಷ್ಟಿ ಅನಾವೃಷ್ಟಿ ನಂತರ ತತ್ವ ರೂಪ ಬರೆಯಿರಿ ಭೂಮಿ ಭುವಿ ಕಥ ಕಥೆ ವ್ಯವಸಾಯ ಬೇಸಾಯ ಕಾರ್ಯ ಕಜ್ಜ ಕಾವ್ಯ ಕಬ್ಬ ನಂತರ ಮೊದಲ ಎರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಇಲ್ಲಿ ಅಸಿ ಅಂದರೆ ಯುದ್ಧ ಅರ್ಥ ಮಸಿ ಹಾಗೆ ಸಾಹಿತ್ಯ ರಚನೆ ಕ್ರಿಮಿ ಕೀಟ ಜೋಡಿ ನುಡಿ ಹಾಗೆ ದೊಡ್ಡ ದೊಡ್ಡ ದುರುಕ್ತಿ ಯುದ್ಧ ಯುದ್ಧ ಶ್ರೀ ಸಿರಿ ಯೋಧ ರಕ್ಷಣೆ ರೈತ ಕೃಷಿ ಕೃಷಿಕ ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಸಂಧಿಗಳು ವ್ಯಂಜನ ಸಂಧಿಗಳು ನಾವು ಸಂಧಿಗಳನ್ನು ನೋಡೋಣ ಸವರ್ಣ ದೀರ್ಘ ಸಂಧಿ ಎರಡು ಸವರ್ಣ ಸ್ವರಗಳು ಅಂದರೆ ಆ ಇ ಉ ಉ ಎ ಇವುಗಳ ನಡುವೆ ಸಂಧಿ ಕಾರ್ಯ ನಡೆದಾಗ ಅವೇಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯಲಾಗುತ್ತದೆ ಉದಾಹರಣೆಗಾಗಿ ಈ ದೇವಾಲಯ ಎನ್ನುವ ಒಂದು ಪದ ಇಲ್ಲಿ ದೇವ ಪ್ಲಸ್ ಆಲಯ ಇಲ್ಲಿ ವ ಅನ್ನರಲ್ಲಿ ರಸ ಸ್ವರ ಆ ಇದೆ ಇಲ್ಲಿ ಉತ್ತರ ಪದದಲ್ಲಿ ದೀರ್ಘಸ್ವರ ಆ ಇದೆ ಸಂಧಿ ಪದದಲ್ಲಿ ಹಾಗೆ ದೇವಾಲಯ ವಾನೇ ಬಂದಿದೆ ಹಾಗೆ ಮಹಾ ಪ್ಲಸ್ ಅನುಭವ ಮಹಾನುಭಾವ ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ ನಂತರ ಗುಣಸಂಧಿ ಪೂರ್ವ ಪದದ ಕೊನೆಯಲ್ಲಿ ಆ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಈ ಅಥವಾ ಈ ಸ್ವರ ಪರವಾದರೆ ಅವೇಡರ ಸ್ಥಾನದಲ್ಲಿ ಏ ಸ್ವರವು ಉ ಅಥವಾ ಊ ಸ್ವರ ಪರವಾದರೆ ಅವೇಡನ ಸ್ಥಾನದಲ್ಲಿ ಓ ಸ್ವರವು ಅದೇ ರೀತಿ ರು ಸ್ವರ ಪರವಾದರೆ ಅವೇಡನ ಸ್ಥಾನದಲ್ಲಿ ಅರ್ ಆದೇಶವಾಗಿ ಬರುವುದನ್ನು ಗುಣಸಂಧಿ ಎಂದು ಕರೆಯುತ್ತೇವೆ ಈಗ ವೀರೇಶ ಅಂತಕ್ಕಂಥ ಪದ ವೀರ ಪ್ಲಸ್ ಈಶ ಇಲ್ಲಿ ರ ಪ್ಲಸ್ ಅ ಇಲ್ಲಿ ವ್ಯಂಜನ ಪ್ಲಸ್ ಸ್ವರ ಅ ಇದೆ ಹಾಗೆ ಈಶ ವೀರೇಶ ಹಾಗೆ ಮಹಾಪ್ಲಸ್ ಉತ್ಸವ ಮಹೋತ್ಸವ ಹಾಗೆ ರಾಜ ಪ್ಲಸ್ ಋಷಿ ರಾಜಶ್ರೀ ನಂತರ ರುದ್ಧಿ ಸಂಧಿ ಪೂರ್ವಪದದ ಕೊನೆಯಲ್ಲಿ ಅ ಅಥವಾ ಆ ಸ್ವರಗಳಿದ್ದು ಅವುಗಳಿಗೆ ಎ ಅಥವಾ ಐ ಸ್ವರ ಪರವಾದರೆ ಅವೇಡರ ಸ್ಥಾನದಲ್ಲಿ ಐ ಸ್ವರವು ಅದೇ ರೀತಿ ಓ ಅಥವಾ ಔ ಸ್ವರ ಪರವಾದರೆ ಅವೇಡರ ಸ್ಥಾನದಲ್ಲಿ ಔ ಸ್ವರವು ಆದೇಶವಾಗಿ ಬರುತ್ತದೆ ಇದನ್ನೇ ವೃದ್ಧಿ ಸಂಧಿ ಎಂದು ಕರೆಯುತ್ತೇವೆ ಈಗ ಉದಾಹರಣೆಗಾಗಿ ಏಕೈಕ ಎನ್ನುವ ಪದದಲ್ಲಿ ಏಕ ಪ್ಲಸ್ ಏಕ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಇದೆ ಉತ್ತರ ಪದದ ಮೊದಲಲ್ಲಿ ಎ ಇದೆ ಇಲ್ಲಿ ಏಕೈಕ ಹಾಗೆ ಜಲ ಪ್ಲಸ್ ಓಘ ಜಲ ಓಘ ಹಾಗೆ ನಂತರ ಎಂಟು ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಇ ಈ ಉ ಸ್ವರಗಳಿಗೆ ಅನ್ಯ ಸ್ವರಗಳು ಪರವಾದಾಗ ಇ ಸ್ವರಗಳಿಗೆ ಏಕಾರವು ಉ ಸ್ವರಗಳಿಗೆ ಓಕಾರವು ರೂಕಾರಕ್ಕೆ ರಕಾರವು ಆದೇಶವಾಗಿ ಬರುವುದನ್ನು ಎಂಟ್ಸಂದಿ ಎಂದು ನಾವು ಕರೆಯುತ್ತೇವೆ ಈಗ ಉದಾಹರಣೆಯನ್ನು ಗಮನಿಸಿದಾಗ ಅತ್ಯುಕ್ತಿ ಎಂತಕ್ಕಂಥ ಒಂದು ಪದ ಈ ಅತ್ಯುಕ್ತಿ ಪದದಲ್ಲಿ ಅತಿ ಮತ್ತು ಉಕ್ತಿ ಇಲ್ಲಿ ತಿ ಎನ್ನುವಲ್ಲಿ ಅಲ್ಲಿ ರಸಸ್ವರ ಈ ಇದೆ ಅಲ್ಲಿ ಉ ಇದೆ ಈಗ ಅತ್ಯುಕ್ತಿ ಎನ್ನುವ ಪದದಲ್ಲಿ ಯ ಒತ್ತಕ್ಷರವಾಗಿ ಬಂದಿದೆ ಅದಕ್ಕೆ ಯ ಹಾಗೆ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ಪಿತೃ ಪ್ಲಸ್ ಆರ್ಜಿತ ಪಿತಾರ್ಜಿತ ನಂತರ ವ್ಯಂಜನ ಸಂಧಿಗಳಲ್ಲಿ ಸಂಧಿ ಪೂರ್ವ ಪದದ ಕೊನೆಯಲ್ಲಿರುವ ಈ ಕ ಚ ಟ ವ್ಯಂಜನಗಳಿಗೆ ಯಾವುದೇ ವರ್ಣ ಪರವಾದರೂ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳಾದ ಗ ಡ ಬಗಳು ಆದೇಶವಾಗಿ ಬರುತ್ತವೆ ಇದನ್ನು ಸಂಧಿ ಎನ್ನುತ್ತೇವೆ ಉದಾಹರಣೆಗಾಗಿ ವಾಗ್ದೇವಿ ಎನ್ನುವ ಪದದಲ್ಲಿ ವಾಕ್ ಪ್ಲಸ್ ದೇವಿ ಕಗೆ ಇಲ್ಲಿ ವಾಗ್ದೇವಿ ಗ ಬಂದಿದೆ ಹಾಗೆ ಅಚ್ ಅಜಂತ ಷಟ್ ಪ್ಲಸ್ ಆನನ ಷಡಾನನ ಚಿತ್ ಪ್ಲಸ್ ವಿಕಾಸ ಚಿತ್ ವಿಕಾಸ ಹಾಗೆ ಅಪ್ ಪ್ಲಸ್ ಧಿ ಮಾಪ್ರಾಣ ಬರಬೇಕು ಅಪ್ ಧಿ ಹೀಗೆ ಇವು ನಂತರ ಸಂಧಿ ಪೂರ್ವ ಪದದ ಕೊನೆಯಲ್ಲಿ ಸಕಾರ ಇಲ್ಲವೇ ತ ವರ್ಗಾಕ್ಷರಗಳಿಗೆ ಷಕಾರ ಇಲ್ಲವೇ ಚ ವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ತ ವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ ಇದನ್ನು ಸಂಧಿ ಎನ್ನುತ್ತೇವೆ ನೋಡಿ ಸಕಾರಕ್ಕೆ ಶಕಾರ ಅಂತ ಹೇಳಿದಾಗ ಮನಸ್ ಪ್ಲಸ್ ಸುದ್ದಿ ಮನಸ್ಸುದ್ದಿ ಚ ವರ್ಗಾಕ್ಷರಿಗೆ ಚ ವರ್ಗಾಕ್ಷರ ಸತ್ ಪ್ಲಸ್ ಚಿತ್ರ ಸತ್ ಸಾಗೆ ಜಗತ್ ಪ್ಲಸ್ ಜ್ಯೋತಿ ಜಗಜ್ಯೋತಿ ಎನ್ನುವ ಒಂದು ಪದ ನಂತರ ಅನುನಾಸಿಕ ಸಂಧಿ ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವ ಅನುನಾಸಿಕ ಅಕ್ಷರಗಳ ಪರವಾದರೂ ಅವುಗಳಿಗೆ ವರ್ಗದ ಐದನೇ ಅಕ್ಷರಗಳು ಕ್ರಮವಾಗಿ ಆದೇಶವಾಗಿ ಬರುತ್ತವೆ ಈಗ ದಿಂಗ್ ನಾಗ ಎನ್ನುವ ಒಂದು ಪದದಲ್ಲಿ ದಿಕ್ ಪ್ಲಸ್ ನಾಗ ದಿಂಗ್ನಾಗ ಹಾಗೆ ಷಟ್ ಪ್ಲಸ್ ಮಾಸ ಷಣ್ಮಾಸ ಚಿತ್ ಪ್ಲಸ್ ಮೂಲ ಚಿನ್ಮೂಲ ಇಲ್ಲಿ ಈ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ನೀವು ಪರೀಕ್ಷೆ ದೃಷ್ಟಿಯಿಂದ ಅಧ್ಯಯನ ಮಾಡೋದು ಉತ್ತಮ ನಂತರ ಏಣಿ ಎಂಬ ಪದ್ಯ ಈ ಏಣಿ ಪದ್ಯದ ಆಶಯ ಶ್ರಮಿಕರ ಮತ್ತು ಜನಸಾಮಾನ್ಯರ ಸಹಾಯ ಪಡೆದು ಪದವಿ ಅಧಿಕಾರ ಕೀರ್ತಿ ಹಣ ಗೌರವ ಯಶಸ್ಸು ಪಡೆದು ವ್ಯಕ್ತಿ ಮೇಲಿರುತ್ತಾನೆ ಹೀಗೆ ಮೇಲೇರಿದವನಿಗೆ ಅಹಂ ತುಂಬಿಕೊಳ್ಳುತ್ತದೆ ತನ್ನ ಏಳಿಗೆಗೆ ಕಾರಣರಾದವರನ್ನು ಮರೆಯುತ್ತಾನೆ ತಿರಸ್ಕರಿಸುತ್ತಾನೆ ಹಣ ಅಧಿಕಾರ ಅಂತಸ್ತುಗಳು ಎಂದಿಗೂ ಶಾಶ್ವತವಲ್ಲ ಎಂಬುದನ್ನು ಅರಿತು ತನ್ನ ಏಳಿಗೆಗೆ ಕಾರಣರಾದವರನ್ನು ಗೌರವಿಸದಿದ್ದರೆ ತಮ್ಮ ವಿಪತ್ತಿಗೆ ತಾವೇ ಕಾರಣರಾಗುತ್ತಾರೆ ಏಣಿ ಎನ್ನುವುದು ಸಹಾಯ ಅಥವಾ ನೆರವು ಎನ್ನುವ ಅರ್ಥದಲ್ಲಿ ಬಳಸಲಾಗಿದೆ ವಿದ್ಯಾರ್ಥಿಗಳಾದ ನಾವು ಉನ್ನತ ಸ್ಥಾನಕ್ಕೆ ಹೋಗಲು ಪೋಷಕರ ಸಹಾಯ ಬೇಕೇ ಬೇಕು ಅಧಿಕಾರ ಅಂತಸ್ತು ಶ್ರೀಮಂತಿಕೆ ಬಂದಾಗ ಮೇಲೆ ಹೋಗಲು ಕಾರಣರಾದ ವ್ಯಕ್ತಿಗಳನ್ನು ಮರೆಯಬಾರದು ಎಂಬುದು ಏಣಿ ಪದ್ಯದ ಒಂದು ವಿಚಾರಧಾರೆ ಇಲ್ಲಿಯ ಮುಖ್ಯಾಂಶಗಳು ಕೃತಿಕಾರರ ಪರಿಚಯ ಏಣಿ ಉಪದೇಶ ಏಣಿಯ ಕಷ್ಟಗಳು ಏಣಿ ಸ್ಪಂದಿಸುವ ರೀತಿ ಏಣಿಯ ಸಂದೇಶ ಕೃತಿಕಾರರ ಪರಿಚಯ ದಲಿತ ಬಂಡಾಯ ಕಾವ್ಯ ಮಾರ್ಗದ ಪ್ರಮುಖರಲ್ಲಿ ಒಬ್ಬರಾದ ಸುಖನ್ಯ ಮಾರುತಿಯವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಕೊಟ್ಟೂರು ಎಂಬಲ್ಲಿ ಜನಿಸಿದರು ಕರ್ನಾಟಕ ವಿಶ್ವವಿದ್ಯಾನಿಲಯದ ಎಂ ಎ ಪದವಿ ಪಡೆದು ಧಾರವಾಡದ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಇವರು ಪರಿಸರದಲ್ಲಿ ಪಂಚಾಗ್ನಿಯ ಮಧ್ಯ ನಾನು ನನ್ನವರು ತಾಜಮಹಲಿನ ಹಾಡು ಬಿಂಬದೊಳಗನ ಮಾತು ನಾನೆಂಬ ಮಾಯೆ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಬರೆದಿದ್ದಾರೆ ಏಣಿ ಕವನದ ಆಕರ ಕೃತಿ ಇವರ ಸಮಗ್ರ ಕವನ ಸಂಕಲನ ಇಲ್ಲಿ ಪದ್ಯ ನಾನೊಂದು ಏಣಿ ಎಷ್ಟೊಂದು ಜನರನ್ನು ಎತ್ತಿ ಹಿಡಿದಿದ್ದೇನೆ ನನ್ನ ಮೇಲೆ ಹತ್ತಿ ಹೋದ ಕೆಲವರು ನನಗೆ ಕೈ ಬೀಸಿದ್ದಾರೆ ನಾನು ನೋಡುತ್ತೇನೆ ಹೇಗೆ ಇಳಿಯುತ್ತಾರೆಂದು ನಾನು ಒಂದು ಏಣಿಯಾಗಿದ್ದೇನೆ ಸಾಕಷ್ಟು ಜನರು ನನ್ನ ಸಹಾಯ ಪಡೆದು ಮೇಲೆ ಹೋಗಿದ್ದಾರೆ ಅದರಲ್ಲಿ ಹಲವರು ನನ್ನ ಸಹಾಯವನ್ನು ಮರೆತಿದ್ದಾರೆ ಅವರು ಮೇಲಿನಿಂದ ಹೇಗೆ ಇಳಿಯುತ್ತಾರೆಂದು ನಾನು ನೋಡುತ್ತೇನೆ ಮೇಲಂತಸ್ತು ಶಾಶ್ವತವಲ್ಲ ಸುರಕ್ಷಿತವೂ ಅಲ್ಲ ನಾನು ಬುನಾದಿಯನ್ನೇ ಕೆಡುತ್ತೇನೆಂದರೆ ಏನು ಮಾಡುತ್ತಾರೆ ಈ ತ್ರಿಶಂಕುಗಳು ಮೇಲಿನ ಅಂತಸ್ತು ಸ್ಥಿರವಲ್ಲ ರಕ್ಷಣೆಯೂ ಅಲ್ಲ ತಳಹದಿಯನ್ನೇ ಬೀಳಿಸುತ್ತೇನೆಂದು ಹೇಳಿದರೆ ಇಕ್ಕಟ್ಟಿನಲ್ಲಿರುವ ಜನ ಏನು ಮಾಡಲು ಸಾಧ್ಯ ಒಂದೊಂದು ಹೆಜ್ಜೆಯ ಭಾರ ಬರುವಾಗ ನಾ ಪಟ್ಟಪಾಡು ನನಗೆ ಗೊತ್ತು ಲೀಲಾಚಾಲವಾಗಿ ಮೇಲೇರಿದ ಇವರಿಗೆ ಭಾರ ಹೊತ್ತವರ ಕಾಳಜಿಯೇ ಇಲ್ಲ ಆನೆ ಭಾರ ಹೊತ್ತ ಗಟ್ಟಿ ನೆಲದಲ್ಲಿ ಕಾಲೂರಿನಿಂದ ನನಗೆ ಬೀಳುವ ಭಯವಿಲ್ಲ ಸುಲಭವಾಗಿ ಮೇಲೇರಿದ ಜನರಿಗೆ ತಮ್ಮ ಭಾರಹತ್ತವರ ಚಿಂತೆಯೇ ಇಲ್ಲ ಗಟ್ಟಿ ನೆಲದಲ್ಲಿ ಕಾಲೂರಿನಿಂದ ಏಣಿಗೆ ಬೀಳುವ ಹೆದರಿಕೆ ಇಲ್ಲ ಕಾಲೂರುವ ನೆಲವನ್ನು ತಿರಸ್ಕರಿಸಿದ ಇವರು ಆಕಾಶದಲ್ಲಿ ಎಷ್ಟು ಹೊತ್ತು ಹಾರಾಡುತ್ತಾರೆ ಮತ್ತೆ ನನ್ನ ಆಸರೆ ಬೇಕೇ ಬೇಕು ಅಂದರೆ ಮೇಲೇರಲು ಸಹಾಯ ಮಾಡಿದ ಏಣಿಯನ್ನೇ ಮರೆತಿದ್ದಾರೆ ಆಕಾಶದಲ್ಲಿ ಎಷ್ಟು ಸಮಯ ಹಾರಾಡಬಲ್ಲರು ಆಗ ಅವರಿಗೆ ನನ್ನ ಆಶ್ರಯ ಬೇಕು ಆಗ ನಾನು ತಿರಸ್ಕರಿಸಿದರೆ ಏನು ಮಾಡುತ್ತಾರೆ ಈ ಶಿಖಂಡಿಗಳು ಮೇಲೇರಿದ್ದೆನೆಂಬ ಹಮ್ಮು ಕರಗಿ ಭೂಮಿ ಶಾಶ್ವತ ಎಂಬ ಅರಿವು ಮೂಡುವವರಿಗೆ ನಾನವರಿಗೆ ನಿಲುಕುವುದಿಲ್ಲ ಆಶ್ರಯ ಬೇಕೆಂದಾಗ ತಿರಸ್ಕರಿಸಿದರೆ ಈ ನಪುಂಸಕರು ಏನು ಮಾಡುತ್ತಾರೆ ಭೂಮಿಯ ಮಹತ್ವ ತಿಳಿಯುವವರಿಗೆ ನಾನು ಅವರಿಗೆ ಸಿಗುವುದಿಲ್ಲ ನಮ್ರತೆಗೆ ನಾನು ಕರಗುತ್ತೇನೆ ಎತ್ತಿ ಎತ್ತಿಹಿಡಿಯುತ್ತೇನೆ ನಾನೊಂದು ಏಣಿ ವಿಧೇಯತೆಗೆ ನಾನು ಸ್ಪಂದಿಸುತ್ತೇನೆ ಬೆಳೆಯಬೇಕೆಂಬ ವಿಚಾರವಂತರನ್ನು ಎತ್ತಿ ಹಿಡಿಯುತ್ತೇನೆ ಹಾಗೆ ಇಲ್ಲಿ ವಿಗ್ರಹ ವಾಕ್ಯ ಮಾಡಿ ಸಮಾಸ ಬರೆಯಿರಿ ಕೈಯನ್ನು ಕೈಯನ್ನು ಪ್ಲಸ್ ಅನ್ನು ಕೈ ಬೀಸು ಕೈಯನ್ನು ಬೀಸು ಇದು ಕ್ರಿಯಾ ಸಮಾಸ ಮೇಲಿನ ಅಂತಸ್ತು ತತ್ಪುರುಷ ಸಮಾಸ ಆನೆಯ ಭಾರ ತತ್ಪುರುಷ ಸಮಾಸ ವಿರುದ್ಧಾರ್ಥಕ ಪದಗಳು ತಿರಸ್ಕಾರ ಪುರಸ್ಕಾರ ಶಾಶ್ವತ ಅಶಾಶ್ವತ ಇಳಿ ಹತ್ತು ಸುರಕ್ಷಿತ ಅಸುರಕ್ಷಿತ ಭಾರ ಹಗುರ ಭಯ ನಿರ್ಭಯ ಕೆಡವು ಕಟ್ಟು ಇಲ್ಲಿ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ಸಹಿತ ನೀವು ಓದ್ಕೊಳ್ಬಹುದು ನಂತರ ಕಳ್ಳರ ಗುರು ಇದು ಪೂರಕ ಪಾಠ ಇಲ್ಲಿ ಬರ್ತಕ್ಕಂಥ ಲೇಖಕರ ಪರಿಚಯ ನೋಡಬಹುದು ವೈದ್ಯರು ತಮ್ಮ ವೃತ್ತಿಯ ಕುರಿತು ರತ್ನಾಡಿ ಏನು ಹೇಳ್ತಾರೋ ಮಾತುಗಳನ್ನು ನಾವು ಆಲಿಸಿಕೊಳ್ಳಬಹುದು ವೈದ್ಯರ ತಲೆಯಲ್ಲಿ ಮೂಡಿದ ವಿಚಾರಗಳನ್ನು ನಾವು ತಿಳ್ಕೊಳ್ಬೋದು ಮಗುವಿನ ಪ್ರಾಣವನ್ನು ಉಳಿಸಿದ ಬಗೆ ಹೇಗೆ ಎಂಬುದನ್ನು ಅರ್ಥೈಸಿಕೊಳ್ಳಬಹುದು ಮನಸ್ಸನ್ನು ಚುಚ್ಚಿದ ವೈದ್ಯರ ಮಾತುಗಳು ವೈದ್ಯ ಸೇವೆಯ ಪ್ರತಿಫಲಗಳು ಕಳ್ಳರ ಗುರುವಿನ ಮನ ಪರಿವರ್ತನೆ ನಾವು ಈ ಪಾಠದಿಂದ ಕಲಿತುಕೊಳ್ಳಬೇಕಾದ ವಿಚಾರಧಾರೆಗಳು ಏನೆಂಬುದನ್ನು ನಾವು ಅರ್ಥೈಸಿಕೊಳ್ಳಬಹುದು ಮೊದಲಿಗೆ ಲೇಖಕರ ಪರಿಚಯ ಆನಂದಕಂದ ಕಾವ್ಯನಾಮದ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಟಗೇರಿಯಲ್ಲಿ ಸಾವಿರದ ಒಂಬೈನೂರರಲ್ಲಿ ಜನಿಸಿದರು ಇವರು ಸಂಸಾರ ಚಿತ್ರಗಳು ಹೀಗೆ ಹಲವಾರು ಕಥಾ ಸಂಕಲನಗಳನ್ನು ರಾಜಯೋಗಿ ಹೀಗೆ ಮೊದಲಾದ ಕಾದಂಬರಿಗಳನ್ನು ರಚಿಸಿ ಇವರಿಗೆ ಕವಿಭೂಷಣ ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಗಳು ಲಭಿಸಿವೆ ನಂತರ ಇಲ್ಲಿ ಒಂದು ಪೂರಕ ಪಾಠದ ವಿಚಾರ ವೈದ್ಯರ ಮನೆ ಊರ ಹೊರಗಿತ್ತು ಮನೆಯಲ್ಲಿ ಇದ್ದ ವಸ್ತುಗಳನ್ನು ಕಳ್ಳರು ದೋಚಿಕೊಂಡು ಹೋದರು ಆ ವಿಚಾರವಾಗಿ ವೈದ್ಯರ ಪತ್ನಿ ಕೋಪಗೊಂಡಾಗ ವೈದ್ಯರು ವೈದ್ಯಕ ವೃತ್ತಿ ಇರುವುದು ದುಡ್ಡು ಗಳಿಸಬೇಕಾವುದಕ್ಕಲ್ಲ ಕೇವಲ ಸಮಾಜದ ಕ್ಷೇಮ ಸಾಧನೆಗಾಗಿ ಇರುವುದು ಸಮಾಜದಿಂದ ನಮಗೆ ಬದುಕಿ ಇರುವ ಮಟ್ಟಿಗೆ ಏನಾದರೂ ದೊರೆತರೆ ಸಾಕು ಎಂದರು ಒಂದು ಆ ರಾತ್ರಿಯ ಸಮಯದಲ್ಲಿ ವೈದ್ಯರು ಮತ್ತು ಅವರ ಪತ್ನಿ ರತ್ನ ಇಬ್ಬರೂ ಪರಸ್ಪರ ಮಾತನಾಡುತ್ತಾ ಕುಳಿತಿರುವ ಸಮಯದಲ್ಲಿ ಯಮಧೂತರಂತ ಬೇಡರು ಮದ್ದಿಗಾಗಿ ವೈದ್ಯರ ಮನೆಗೆ ಬಂದು ವೈದ್ಯರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಆ ಹೋಗುವಾಗ ದಾರಿಯ ಮಧ್ಯದಲ್ಲಿ ನಾಗರ ಹಾವು ತನ್ನ ಪಾಡಿಗೆ ತಾನು ಹೋಗುತ್ತಿರುವಾಗ ವೈದ್ಯರು ಹೇಳ್ತಾರೆ ಹಾವಿನಂಥ ಜಂತುವು ಕೆಣಕದೆ ಯಾರನ್ನು ಹಿಂಸಿಸದು ಮನುಷ್ಯ ಸುಮ್ಮನೆ ಬಿಡುವನೇ ಎಲ್ಲರಿಗೂ ಸ್ವಾರ್ಥ ಲೋಭ ಇದೆ ನಾನಾದರೂ ನಮ್ಮ ರತ್ನಳಿಗೆ ಸಿಗುತ್ತನೇ ಇಲ್ಲವೋ ಆದರೆ ಈ ರತ್ನಳಿಗೆ ಈ ಲೋಭ ಆಸೆ ಏಕೆ ಇರಬಾರದು ತನ್ನ ಒಡವೆ ವಸ್ತುಗಳ ಲೋಭ ಹೀಗೆ ಯೋಚಿಸುತ್ತಾ ಒಂದು ಮನೆಯ ಬಳಿಗೆ ಬಂದರು ಅಲ್ಲಿ ಭೀಕರ ಆಕೃತಿಯ ಮನುಷ್ಯ ಬರ್ತಾ ಇದ್ದಾನೆ ಅವನು ಇವರನ್ನು ಬರಮಾಡಿಕೊಳ್ತಾ ಇದ್ದಾನೆ ಆಗ ವೈದ್ಯರು ಆ ಮಗುವನ್ನು ಪರೀಕ್ಷಿಸಿ ಔಷಧಿಯನ್ನು ಕುಡಿಸಿ ನಂತರ ಕಾಡಿಗೆ ಹೋಗಿ ಬೇಕಾದ ಸೊಪ್ಪನ್ನು ತಂದು ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಕುಡಿಸಿದರು ಹಣೆಗೆ ಲೇಹವನ್ನು ಬಳಿದರೂ ಮಗು ಆರಾಮವಾಗಿ ನಿದ್ರಿಸಲು ಪ್ರಾರಂಭಿಸಿತು ಆಗ ವೈದ್ಯರು ಮಾತನಾಡುತ್ತಾ ಆ ಕಳ್ಳರ ನಾಯಕ ಭೀಮನಾಯಕನ ಹೇಳ್ತಾರೆ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದರು ಈ ಮಾತುಗಳಿಂದ ಆ ಕಳ್ಳರ ಗುರುವಿನ ಮನಸ್ಸು ಇದೆ ಅವನು ಆ ಕದ್ದುಕೊಂಡು ಹೋಗ್ತಕ್ಕಂಥ ವಸ್ತುಗಳನ್ನು ಆ ವೈದ್ಯರಿಗೆ ಅರ್ಪಿಸಿ ದೇವರ ವಸ್ತುಗಳನ್ನು ದೇವರಿಗೆ ಅರ್ಪಿಸಲು ಬಂದಿದ್ದೇನೆ ತಾವು ದಯವಿಟ್ಟು ತೆಗೆದುಕೊಳ್ಳಿ ಎಂದು ಹೇಳಿ ಆ ವಸ್ತುಗಳನ್ನು ಮರಳಿ ಅವರಿಗೆ ಕೊಡ್ತಾ ಇದ್ದಾನೆ ಈ ಪಾಠದಿಂದ ನಾವು ಯಾರ ಮೇಲೂ ಕೋಪ ದ್ವೇಷ ಸೇಡಿನ ಭಾವನೆ ಹೊಂದಿರಬಾರದು ಸಹಾಯವನ್ನು ಬಯಸಿ ಬಂದವರಿಗೆ ಸಹಾಯ ಮಾಡಬೇಕು ಪ್ರೀತಿಯಿಂದ ಮಾತನಾಡಿದರೆ ಎಂಥ ಕ್ರೂರ ವ್ಯಕ್ತಿಯ ಮನಸ್ಸು ಪರಿವರ್ತನೆಯಾಗುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ವಿದ್ಯಾರ್ಥಿಗಳೇ ಇದು ಇವು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೀವು ಓದ್ಕೊಳ್ಬಹುದು ಇಲ್ಲಿವರೆಗೆ ಈ ಪುನರ್ಮನನ ತರಗತಿಯಲ್ಲಿ ಈ ನಾವು ಈ ನಾಲ್ಕು ಮುಖ್ಯವಾದ ಪಾಠಗಳನ್ನು ನಾವು ತಿಳಿದುಕೊಂಡಿದ್ದೇವೆ ನೀವೆಲ್ಲರೂ ಸರಿಯಾದ ರೀತಿಯಲ್ಲಿ ಓದ್ತಾ ಇದ್ದೀರಿ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ನಾನು ಅರ್ಥೈಸ್ಕೊಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಬರುವ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸಿ ಉತ್ತಮವಾದ ಅಂಕಗಳನ್ನು ಗಳಿಸುವುದರಿಂದ ಸಮಾಜದಲ್ಲಿ ಗೌರವ ನಿಮಗೆ ಮಾತ್ರವಲ್ಲ ನಿಮ್ಮ ಪೋಷಕರಿಗೆ ಶಿಕ್ಷಕರಿಗೂ ಸಹ ಸಿಗುತ್ತದೆ ಆದ ಕಾರಣ ಉತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಪೋಷಕರ ನಿಮ್ಮ ಶಾಲೆಯ ಕೀರ್ತಿಯನ್ನು ಬೆಳಗಿಸಿ ಎಂದು ವಿನಂತಿಸಿಕೊಳ್ಳುತ್ತಾ ನನ್ನ ಪುನರ್ಮನನ ತರಗತಿಯನ್ನು ಮುಗಿಸುತ್ತೇನೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಹೆಸರು ದೀಪಾ ಎಸ್ ಎಸ್ ಆರ್ವಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಕನ್ನಡ ಭಾಷೆಯು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಇಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕನ್ನಡ ಭಾಷೆಯನ್ನು ದ್ವಿತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಯಲು ಸಿದ್ಧರಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ವಾಣಿಯ ಪುನರ್ಮನನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ದ್ವಿತೀಯ ಭಾಷೆಯ ಕನ್ನಡ ಈ ವಿಷಯದಲ್ಲಿ ಮೊದಲನೇದಾಗಿ ಗದ್ಯ ಮೂರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಪದ್ಯ ಎರಡು ಬೋಧಿ ವೃಕ್ಷದ ಹಾಡು ಪದ್ಯ ಮೂರು ಸವಿಚೈತ್ರ ಪೂರಕ ಓದು ಎರಡು ಹೊಂಗೆ ಬೇವುಗಳ ಹಾಡು ಮೊದಲನೇದಾಗಿ ಗದ್ಯಪಾಠ ಮೂರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ರಚಿಸಿದಂತಹ ಕೃತಿಕಾರರ ಪರಿಚಯ ರಮೇಶ್ ಗೌಡ ಮಲ್ಲಣ್ಣಗೌಡ ಕಲ್ಲಣ್ಣಗೌಡ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಧಾರವಾಡ ಜಿಲ್ಲೆಯ ನರಗುಂದ ತಾಲೂಕು ಕಿತ್ತೂರು ಗ್ರಾಮದಲ್ಲಿ ಜನಿಸಿದರು ಇವರು ರಚಿಸಿರುವ ಕೃತಿಗಳು ಅಮೃತಕ್ಕೆ ಹಾರಿದ ಗರುಡ ರೂಪಬಯಲು ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಇವರು ರಚಿಸಿರುವಂತಹ ಕೃತಿಗಳಿಗೆ ಸಂದಂತಹ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ರತ್ನಕರವರ್ಣಿ ಮುದ್ದಣ್ಣ ದತ್ತಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ವರ್ಷದ ಉತ್ತಮ ಕೃತಿ ಪ್ರಶಸ್ತಿಗಳು ಲಭಿಸಿದೆ ಸೊ ಹಾಗಾದರೆ ಲೇಖಕರ ಆಶಯವನ್ನು ತಿಳ್ಕೊಳ್ಳೋಣ ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದೂ ಅಡ್ಡಿಯಾಗಲಾರವು ಅಸಾಧ್ಯವಾದದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆ ಸುಲಭವಾಗುತ್ತದೆ ಇಂತಹ ಗುರಿ ಸಾಧನೆಯಲ್ಲಿ ಪುಟ್ಟರಾಜ ಗವಾಯಿಗಳೂ ಒಬ್ಬರು ಅಂದರಾಗಿದ್ದರೂ ಹಲವಾರು ರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ್ದಾರೆ ಇವರ ಸಾಧನೆ ನಮಗೆ ಆದರ್ಶವಾಗಬೇಕು ಆ ಉದ್ದೇಶಕ್ಕಾಗಿಯೇ ಪುಟ್ಟರಾಜ ಗವಿ ಕವಾಯಿಗಳ ಪಾಠವನ್ನು ನಮಗೆ ಹತ್ತನೇ ತರಗತಿಯಲ್ಲಿ ಪಠ್ಯಭಾಗದಲ್ಲಿ ಇಟ್ಟಿರುವಂಥದ್ದು ಪುಟ್ಟರಾಜ ಗವಾಯಿಗಳ ಬಾಲ್ಯ ಜೀವನವನ್ನು ಈಗ ತಿಳ್ಕೊಳ್ಳೋಣ ಇವರ ಜನನ ಸಾವಿರದ ಒಂಬೈನೂರ ಹದಿನಾಲ್ಕು ಮಾರ್ಚ್ ಮೂರರಂದು ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ದೇವರ ಹೊಸಪೇಟೆಯ ವೆಂಕಟಪುರ ಎಂಬ ಜಂಗಮ ಕುಟುಂಬದಲ್ಲಿ ಜನಿಸಿದರು ತಂದೆ ರೇವಯ್ಯ ತಾಯಿ ಸಿದ್ದಮ್ಮ ಹುಟ್ಟಿದ ಆರು ತಿಂಗಳಿಗೆ ಕಣ್ಣಿಗೆ ಪರಿ ಅಂದರೆ ಅರಿ ಎಂಬ ಬೇನೆ ಬೇನೆ ಎಂದರೆ ರೋಗ ಬಂದು ದೃಷ್ಟಿಯನ್ನು ಕಳೆದುಕೊಂಡ್ರು ಆಗಿನ ಕಾಲದಲ್ಲಿ ಇಂದಿನ ರೀತಿಯಲ್ಲಿ ಆಧುನಿಕವಾದ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿರಲಿಲ್ಲ ಆಗ ನಾಟಿ ವೈದ್ಯವನ್ನ ಮಾಡ್ತಾ ಇದ್ರು ಈ ನಾಟಿ ವೈದ್ಯ ಯಾವ ರೀತಿಯಾಗಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಾಯಿಯ ಮೈಯಲ್ಲಿರುವಂತಹ ತೊಣಸಿ ಎನ್ನುವಂತಹ ಹುಳುವನ್ನು ತಂದು ಕಣ್ಣಿನ ಅರಿಯನ್ನು ಹರಿಯಲು ಈ ಒಂದು ಹುಳುವನ್ನು ಬಿಡ್ತಾಯಿದ್ರು ಆ ಹುಳು ಇಲ್ಲಿ ಪುಟ್ಟರಾಜರ ಕಣ್ಣಿನ ಪರಿಯನ್ನು ಹರಿಯೋದ್ರ ಬದಲಾಗಿ ಅವರ ಕಣ್ಣಿನ ಗುಡ್ಡೆಯನ್ನೇ ಹರಿದು ಅವರು ಅಂಧರಾಗುವಂತೆ ಮಾಡಿತು ಆದರೆ ಇಲ್ಲಿ ನಾವು ಮೆಚ್ಚಬೇಕಾದ ಒಂದು ವಿಷಯ ಇದೆ ವಿದ್ಯಾರ್ಥಿಗಳೇ ಪುಟ್ಟರಾಜರು ಈ ವಿಚಾರವನ್ನು ಹೇಳಿಕೊಳ್ಳುವಾಗ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ನೋವಾಗಲಿ ಸಂಕಟವಾಗಲಿ ಕಾಣಿಸುವುದಿಲ್ಲ ಇನ್ನು ಪುಟ್ಟರಾಜರು ಬಾಲ್ಯದಿಂದಲೇ ಸಂಗೀತದ ಬಗ್ಗೆ ಆಸಕ್ತಿಯನ್ನು ಹೊಂದಿದಂಥವರು ಇವರಿಗೆ ಬಾಲ್ಯದಿಂದಲೂ ಹಾರ್ಮೋನಿಯಂ ನುಡಿಸುವಲ್ಲಿ ಹೆಚ್ಚು ಆಸಕ್ತಿ ಇತ್ತು ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಮಾವನ ಹಾರ್ಮೋನಿಯಂ ಹಿಡಿದು ನುಡಿಸಲು ಆರಂಭಿಸಿದರು ಹೊಲಕ್ಕೆ ಹೋಗಿದ ಮಾವ ಮನೆಯ ಮುಂದೆ ಸಾವಿರಾರು ಜನರು ನೆರೆದಿದ್ದನ್ನು ಕಂಡು ಆಶ್ಚರ್ಯಗೊಂಡು ಮನೆಯ ಒಳಗಡೆ ಬಂದು ನೋಡಿದರೆ ಪುಟ್ಟ ಬಾಲಕನಾದ ಪುಟ್ಟಯ್ಯ ಅನ್ನು ನುಡಿಸುತ್ತಿದ್ದ ತಲ್ಲೀನನಾಗಿ ನುಡಿಸುತ್ತಿದ್ದಂತಹ ಆ ಬಾಲಕನನ್ನು ಕಂಡು ಮಾವನಿಗೆ ಆಶ್ಚರ್ಯವಾಗುತ್ತೆ ಮಾವನ ಕಾಲಸಪ್ಪಳ ಕೇಳಿ ವಿಚಲಿತನಾದ ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸುವುದನ್ನು ನಿಲ್ಲಿಸಿ ಮಾವನ ಕ್ಷಮೆಯನ್ನ ಕೇಳಿದನು ಆಗ ತಾನೇ ಹಾಡಲು ಕಲಿತ ಕೋಗಿಲೆಯಂತೆ ನಿಂತಿದ್ದ ಬಾಲಕನನ್ನು ಮಾವ ಮುದ್ದುಗರೆಯುತ್ತ ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದೂ ಎಂದರು ಹೀಗೆ ಮೈ ಮರೆತು ಹಾರ್ಮೋನಿಯಂ ನುಡಿಸುತ್ತಿದ್ದ ಆ ಬಾಲಕನೇ ಸಂಗೀತ ಲೋಕದಲ್ಲಿ ಧ್ರುವತಾರೆಯಂತೆ ಸದಾ ಕಾಲ ಬೆಳಗುತ್ತಿರುವ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಇವರ ಮಾವನೇ ಚಂದ್ರಶೇಖರಯ್ಯನವರು ಪಂಚಾಕ್ಷರ ಗವಾಯಿಗಳಲ್ಲಿ ಶಿಷ್ಯತ್ವವನ್ನು ಪಡ್ಕೋತಾರೆ ನಮ್ಮ ಪಂಡಿತ ಪುಟ್ಟರಾಜ ಗವಾಯಿಗಳು ಇವರ ಗುರುಗಳು ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರ ಗವಾಯಿಗಳು ಇವರ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿ ಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಅಲ್ಲಿಗೆ ಮಾವನೊಂದಿಗೆ ಪುಟ್ಟಯ್ಯನೂ ಬಂದು ಪಂಚಾಕ್ಷರ ಗವಾಯಿಗಳ ಶಿಷ್ಯತ್ವವನ್ನು ಸ್ವೀಕರಿಸ್ತಾರೆ ಪುಟ್ಟಯ್ಯ ತನ್ನ ಅಂಗನ್ಯೂನ್ಯತೆಯ ಬಗ್ಗೆ ಯಾವತ್ತೂ ಎಂದಿಗೂ ಋಣಾತ್ಮಕ ಭಾವನೆಯನ್ನ ಹೊಂದಿರಲಿಲ್ಲ ತಾನೊಬ್ಬ ಕುರುಡ ತನ್ನಿಂದ ಏನಾಗಲು ತನ್ನಿಂದ ಏನಾಗಲು ಸಾಧ್ಯ ಜಗತ್ತನ್ನೇ ನೋಡದಂತಹ ನಾನು ಜಗತ್ತಿಗೆ ಏನು ಕೊಡಬಲ್ಲೆ ಎನ್ನುವ ಋಣಾತ್ಮಕ ಭಾವನೆಯನ್ನ ಹೊಂದಿರಲಿಲ್ಲ ಯಾವಾಗಲೂ ಧನಾತ್ಮಕ ಚಿಂತನೆಯನ್ನ ನಡೆಸ್ತಾ ಇದ್ದಂಥವ್ರು ತನ್ನ ಉಳಿದ ಸಹಪಾಠಿಗಳಿಗಿಂತ ಗುರುಗಳು ಹೇಳಿಕೊಟ್ಟಂತಹ ಪಾಠವನ್ನು ಬಹಳ ಬೇಗ ಕಲಿತು ಎಲ್ಲರಿಗಿಂತ ಮುಂದೆ ಇರ್ತಾ ಇದ್ದಂಥವರು ಪುಟ್ಟಯ್ಯನವರು ಪುಟ್ಟಯ್ಯನಿಗೆ ತನ್ನ ಗುರುಗಳ ಬಗ್ಗೆ ಅಪಾರವಾದ ಗೌರವ ಅವರ ನುಡಿಯೇ ನನಗೆ ಮಂತ್ರ ಅವರ ನಡೆಯೇ ನನಗೆ ಆಚಾರವಾಗಬೇಕು ಎಂದು ನಿರ್ಧರಿಸಿದವರು ಗುರು ಮತ್ತು ಶಿಷ್ಯ ಇಬ್ಬರೂ ಅಂಧರಾದರೂ ಅವರ ಒಳ ಮನಸ್ಸಿನ ಕಣ್ಣು ಅರಳಿದಿದ್ದನ್ನು ನಾವಿಲ್ಲಿ ನೆನೆಯಬಹುದು ಗುರು ಶಿಷ್ಯರ ನಡುವಿನ ಸಂಬಂಧ ಯಾವ ರೀತಿಯಾಗಿತ್ತು ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಒಬ್ಬ ಶ್ರೇಷ್ಠ ಗುರು ಮಾತ್ರ ಶಿಷ್ಯರ ಮನಸ್ಸನ್ನು ಓದಬಲ್ಲನು ಅವರ ಅಭಿಲಾಷೆಗೆ ತಕ್ಕಂತಹ ಜ್ಞಾನ ಕೊಡುವ ಶಕ್ತಿ ಶ್ರೇಷ್ಠ ಗುರುವಿಗೆ ಮಾತ್ರ ಸಿದ್ಧಿಸಿರುತ್ತದೆ ಪಂಚಾಕ್ಷರ ಗವಾಯಿಗಳು ಇಂತಹ ಶ್ರೇಷ್ಠ ಗುರುವಾಗಿದ್ದರು ಎನ್ನುವುದಕ್ಕೆ ನಾವಿಲ್ಲಿ ಒಂದು ಉದಾಹರಣೆಯನ್ನು ಒಂದು ಸಂದರ್ಭವನ್ನು ನೆನಪಿಸ್ಕೋಬಹುದು ಪುಟ್ಟಯ್ಯನಿಗೆ ಸಂಗೀತದ ಜೊತೆಗೆ ಸಾಹಿತ್ಯ ಜ್ಞಾನವನ್ನು ನೀಡಲಾರಂಭಿಸಿದರು ತನ್ನ ಗುರುಗಳಿಗೆ ಗೊತ್ತಾಯಿತು ನನ್ನ ಶಿಷ್ಯ ಕೇವಲ ಸಂಗೀತ ಮಾತ್ರ ಅಲ್ಲ ಹಲವಾರು ಕ್ಷೇತ್ರದಲ್ಲಿ ತನ್ನ ಅಭಿಲಾಷೆಯನ್ನು ಹೊಂದಿದ್ದಾನೆ ಅನ್ನೋದನ್ನು ಆಗ ಪಂಚಾಕ್ಷರ ಗವಾಯಿಗಳು ಅವನಿಗೆ ಸಾಹಿತ್ಯ ಜ್ಞಾನವನ್ನು ಕೊಡಲು ಕೂಡ ಆರಂಭಿಸಿದರು ಈ ಕಾರಣದಿಂದಾಗಿ ಪುಟ್ಟಯ್ಯ ಪಾಣಿನಿಯ ಅಷ್ಟಾಧ್ಯಾಯಿ ಶರ್ವವರ್ಮನ ಕಾತತಂತ್ರ ಕೇಶಿರಾಜನ ದರ್ಪಣ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ಚಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣವನ್ನು ಶಾಸ್ತ್ರಬದ್ಧವಾಗಿ ಕಲಿತರು ಇವರು ಸದಾಕಾಲ ಇನ್ನೊಬ್ಬರ ಸಹಾಯ ಸಹಕಾರದಿಂದಲೇ ಎಲ್ಲವನ್ನವ ಕೆಲಸಗಳನ್ನು ಮಾಡಬೇಕಾಗತ್ತೆ ಆ ಕಾರಣಕ್ಕಾಗಿ ಇದರಿಂದ ಮುಕ್ತರಾಗಲು ಪುಟ್ಟಯ್ಯನವರು ಬ್ರೈಲ್ ಲಿಪಿಯನ್ನು ಸ್ವತಃ ಕಲಿತರು ಇದಾದ ನಂತರ ಸಮಾಜಕ್ಕೆ ಅವರು ತಮ್ಮ ಜೀವನವನ್ನೇ ತೊಡಗಿಸಿಕೊಳ್ತಾರೆ ಆ ಸಂದರ್ಭವನ್ನು ನಾವಿಲ್ಲಿ ನೆನೆಯೋಣ ಗುರುಗಳ ಸಂಚಾರಿ ಪಾಠಶಾಲೆಯು ಒಂದು ಸಲ ಹೊಳೆ ಕ್ಯಾಂಪ್ ಹಾಕಿದ್ದರು ತಾಯಿ ಸಿದ್ದಮ್ಮ ಬೆಳೆದು ದೊಡ್ಡವನಾದಂತಹ ಮಗನನ್ನು ಕಾಣಲು ಅಲ್ಲಿಗೆ ಬರ್ತಾರೆ ಪಂಚಾಕ್ಷರ ಗವಾಯಿಗಳನ್ನು ತಾಯಿ ಸಿದ್ದಮ್ಮ ಭೇಟಿ ಮಾಡಿದಂತಹ ಸಂದರ್ಭವನ್ನು ನಾವಿಲ್ಲಿ ನೆನಪಿಸ್ಕೋಬಹುದು ಮಕ್ಕಳೇ ತಾಯಿ ಮತ್ತು ಗುರುಗಳ ನಡುವೆ ನಡೆದಂತಹ ಸಂಭಾಷಣೆಯನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಬಂದಂತಹ ಪುಟ್ಟಯ್ಯನ ತಾಯಿ ಗುರುಗಳ ಪಾದ ಕೆರೆಗಿ ಸೆರಗೊಡ್ಡಿ ಮಗನನ್ನ ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು ಗುರುಗಳು ಆಗ ಹೇಳ್ತಾರೆ ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳ್ತಾರೆ ತಾಯಿ ಮತ್ತು ಮಗನ ನಡುವೆ ನಡೆದಂತಹ ಸಂಭಾಷಣೆಯನ್ನು ನಾವಿಲ್ಲಿ ತಿಳ್ಕೊಳ ಯಾವಾಗ ಪಂಚಾಕ್ಷರ ಗವಾಯಿಗಳು ನಿಮ್ಮ ಮಗ ಬಂದರೆ ನೀವು ಕರೆದುಕೊಂಡು ಹೋಗಿ ತಾಯಿ ಅಂತ ಹೇಳಿದಾಗ ತಾಯಿ ಮಗನತ್ರ ಬಂದು ಕೇಳ್ಕೊತಾರೆ ಕಂದ ಮನೆಗೆ ಬಾಪ್ಪ ಅಂತ ಹೇಳಿ ಆದರೆ ಪುಟ್ಟಯ್ಯ ತನ್ನ ಇಚ್ಛೆ ಏನು ಅನ್ನುವುದನ್ನು ಬಹಳ ಸೌಮ್ಯವಾಗಿ ತನ್ನ ತಾಯಿಗೆ ಅರ್ಥ ಮಾಡಿಸ್ತಾರೆ ಆ ಒಂದು ಸನ್ನಿವೇಶವನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ನನಗೆ ನನ್ನ ಸರ್ವಸ್ವವೂ ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನ ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ತಾಯಿ ಭವದಲ್ಲಿ ಎಲ್ಲ ಬಂಧಗಳನ್ನು ಹಾಕಿರುವೆ ನನ್ನನ್ನು ಮಗನೆಂದು ಆಸೆಯನ್ನು ಬಿಟ್ಟು ಸಮಾಜಕ್ಕೆ ಅರ್ಪಿಸು ತಾಯಿ ಎಂದು ಕೇಳಿಕೊಂಡರು ಆಗ ಮಹಾತಾಯಿಯಂತೆ ಸಿದ್ದಮ್ಮ ತನ್ನ ಮಗನಿಗೆ ಉತ್ತರವನ್ನು ಹೇಳ್ತಾರೆ ನಿನ್ನಂತಹ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಕಂದ ಗುರು ಪಂಚಾಕ್ಷರರು ತೋರಿದ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಮಗನನ್ನು ಹರಸಿ ತಾಯಿ ತನ್ನ ಊರಾದಂತಹ ದೇವಗಿರಿಗೆ ಮರಳಿದರು ಇದಾದ ನಂತರ ಪುಟ್ಟಯ್ಯನವರು ತನ್ನ ಗುರುಗಳನ್ನೇ ಅನುಸರಿಸಿದಂತಹ ಗುರುವಿನ ಅನುಯಾಯಿಗಳಾಗಿದ್ದಂತಹ ಪುಟ್ಟಯ್ಯನವರು ಗಾಂಧಿ ತತ್ವ ಅನುಯಾಯಿಗಳಾದ ತಮ್ಮ ಗುರುಗಳನ್ನು ಅನುಸರಿಸಿ ಪುಟ್ಟರಾಜರೂ ಕೂಡ ಖಾದಿ ಬಟ್ಟೆಯನ್ನು ತೊಡುವ ಪ್ರತಿಜ್ಞೆಯನ್ನು ಮಾಡ್ತಾರೆ ಈ ಮೂಲಕ ಸ್ವದೇಶಿ ಆಂದೋಲನಕ್ಕೂ ಕೂಡ ಕೈ ಜೋಡಿಸ್ತಾರೆ ಇವರ ವೇಷಭೂಷಣ ಯಾವ ರೀತಿಯಾಗಿತ್ತು ಅಂದರೆ ಶುಭ್ರವಾದ ಬಿಳಿಯ ಉದ್ದನೆಯ ಅಂಗಿ ಪಂಚೆ ತಲೆಗೆ ಕೆಂಪು ಪೇಟ ನೊಸಲಲ್ಲಿ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಮಾಲೆ ಪಾದಗಳಿಗೆ ಅರಿವೆಯ ಪಟ್ಟಿಕೆಯನ್ನು ಜೋಡಿಸಿದ ಕಟ್ಟಿಗೆಯ ಪಾದರಕ್ಷೆ ಕೈಯಲ್ಲಿ ಉದ್ದನೆಯ ಬೆತ್ತ ಇವು ಪುಟ್ಟರಾಜರ ಬಾಹ್ಯ ವ್ಯಕ್ತಿತ್ವದ ಗುರುತುಗಳಾದವು ಪುಟ್ಟರಾಜ ಗವಾಯಿಗಳ ಸಾಧನೆ ಮತ್ತು ಪ್ರಶಸ್ತಿಗಳು ಕನ್ನಡ ಹಿಂದಿ ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿ ಎಪ್ಪತ್ತೈದಕ್ಕೂ ಅಧಿಕ ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು ಗಾಯನ ವಾದನ ಸಾಹಿತ್ಯ ಕೀರ್ತನಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದರು ಇಲ್ಲಿ ನಾವು ಒಂದು ಮಾತನ್ನು ನೆನ್ಪಿಟ್ಕೊಂಡು ನೆನೆಸ್ಕೊಳ್ಬಹುದು ವಿದ್ಯಾರ್ಥಿಗಳೇ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವಲ್ವಾ ಹಾಗೆಯೇ ಇಲ್ಲಿ ಗಾನಯೋಗಿ ಪಂಡಿತ ಪುಟ್ಟರಾಜರು ಗವಾಯಿಗಳು ಕಲಿಯದೇ ಇರುವಂತಹ ವಿದ್ಯೆಯೇ ಇಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿದ್ದಾರೆ ಇವರಿಗೆ ಸಂದಂತಹ ಪ್ರಶಸ್ತಿಗಳು ನಾಡೋಜ ಬಸವಶ್ರೀ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸಂಗೀತ ಲೋಕದ ಧ್ರುವ ನಕ್ಷತ್ರರಾಗಿ ಸಾವಿರಾರು ಶಿಷ್ಯರ ಬದುಕಿಗೆ ದಿವ್ಯ ಬೆಳಕಾದ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತರಂದು ಅನಂತದಲ್ಲಿ ಅನಂತವಾದರೂ ಇತಿಹಾಸದಲ್ಲಿ ಅಮರರಾದರು ನಮ್ಮನ್ನೆಲ್ಲ ಅಗಲಿದರು ಇಲ್ಲಿಯವರೆಗೆ ಪಂಡಿತ ಪುಟ್ಟರಾಜ್ ಗವಾಯಿಗಳ ಪಾಠದ ಪುನರ್ಮನನ ಮಾಡಿಕೊಂಡೆವು ಈಗ ಈ ಪಾಠಭಾಗದಲ್ಲಿ ಬರುವಂತಹ ವ್ಯಾಕರಣವನ್ನು ತಿಳ್ಕೊಳ್ಳೋಣ ನಾಮಪದ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರು ಗುಣ ಸ್ವಭಾವ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳೇ ನಾಮಪದಗಳು ಈ ನಾಮಪದದ ವಿಧಗಳು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯವಾಚಕ ಸರ್ವನಾಮ ಭಾವನಾಮ ಪರಿಮಾಣವಾಚಕ ಪ್ರಕಾರ ವಾಚಕ ದಿಗ್ವಾಚಕ ಈ ವಸ್ತುವಾಚಕದಲ್ಲಿ ಮೂರು ವಿಧಗಳು ಮೊದಲನೇದು ರೂಢನಾಮ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ನದಿ ಬೆಟ್ಟ ಸಮುದ್ರ ಎಮ್ಮೆ ಎಲೆ ಹೊಳೆ ಇತ್ಯಾದಿ ಎರಡನೆಯದು ಅಂಕಿತನಾಮ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳು ಅಂಕಿತನಾಮವಾಗುತ್ತದೆ ಉದಾಹರಣೆಗೆ ಗಣೇಶ ಕಾವೇರಿ ಬೆಂಗಳೂರು ಬೇವು ಇತ್ಯಾದಿ ಮೂರನೆಯದು ಅನ್ವರ್ತನಾಮ ವಸ್ತುವಿನ ರೂಪ ಹಾಗೂ ವ್ಯಕ್ತಿಯ ಗುಣಲಕ್ಷಣಗಳನ್ನಾಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳೇ ಅನ್ವರ್ತನಾಮ ಉದಾಹರಣೆಗೆ ಜಾಣ ಕವಿ ಪಂಡಿತ ಕುರುಡ ಗಿಡ್ಡ ಪೆದ್ದ ಇತ್ಯಾದಿ ಪದಗಳು ಈಗ ಗುಣವಾಚಕ ವಸ್ತು ಅಥವಾ ವ್ಯಕ್ತಿಗಳ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು ವಿಶೇಷಣಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂತಹ ಶಬ್ದಗಳನ್ನು ವಿಶೇಷ್ಯಗಳು ಎನ್ನುತ್ತಾರೆ ಉದಾಹರಣೆಗೆ ನಾವಿಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ ವಿಶೇಷಣ ಮತ್ತು ವಿಶೇಷ ವಿಶೇಷಣ ಸಿಹಿ ವಿಶೇಷ್ಯ ಹಣ್ಣು ಉದ್ದ ನದಿ ಒಳ್ಳೆಯ ಹುಡುಗ ಇದನ್ನು ವಾಕ್ಯ ರೂಪದಲ್ಲಿ ಯಾವ ರೀತಿಯಾಗಿ ಪ್ರಯೋಗಿಸಬಹುದು ಅನ್ನೋದನ್ನು ನೋಡೋಣ ಮಾವಿನ ಹಣ್ಣು ಸಿಹಿಯಾಗಿದೆ ಇಲ್ಲಿ ಸಿಹಿ ಅನ್ನೋದು ಗುಣವಾಚಕ ಪದ ಇದು ವಿಶೇಷಣವಾಗುತ್ತದೆ ವಿಶೇಷ ಪದ ಹಣ್ಣು ಹಣ್ಣಿನ ರೀತಿಯನ್ನು ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತೀವಿ ರಮೇಶನು ಒಳ್ಳೆಯ ಹುಡುಗ ಒಳ್ಳೆಯ ಇದು ಗುಣವಾಚಕ ಪದ ನೈಲ್ ನದಿಯು ಪ್ರಪಂಚದ ಅತ್ಯಂತ ಉದ್ದವಾದ ನದಿ ಉದ್ದ ಇದು ಗುಣವಾಚಕ ಪದವಾಗುತ್ತದೆ ನಾಮಪದದ ಮೂರನೇ ವಿಧ ಸಂಖ್ಯಾವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಹತ್ತು ಸಾವಿರ ಲಕ್ಷ ಕೋಟಿ ಇತ್ಯಾದಿಗಳು ಅಂದರೆ ಒಂದರಿಂದ ಕೋಟಿಯವರೆಗೆ ಸಂಖ್ಯೆಗಳನ್ನು ಶಬ್ದಗಳ ರೂಪದಲ್ಲಿ ಪ್ರಯೋಗ ಮಾಡಿದರೆ ಅದು ಸಂಖ್ಯಾವಾಚಕವಾಗುತ್ತದೆ ಇದನ್ನು ವಾಕ್ಯ ರೂಪದಲ್ಲಿ ಯಾವ ರೀತಿಯಾಗಿ ಬಳಸಬಹುದು ಉದಾಹರಣೆಗೆ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಇಲ್ಲಿ ಗಮನಿಸಿ ಮಕ್ಕಳೇ ನಲವತ್ತೊಂಬತ್ತು ಸಂಖ್ಯಾವಾಚಕವಾಗುತ್ತದೆ ವಾಚಕವಾಗುತ್ತದೆ ಎರಡನೇದಾಗಿ ಕನ್ನಡ ಸಾಹಿತ್ಯಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಎಂಟು ಇದು ಸಂಖ್ಯಾವಾಚಕವಾಗುತ್ತದೆ ನಾಲ್ಕನೆಯ ವಿಧ ಸಂಖ್ಯೇಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೇಯ ವಾಚಕಗಳು ಎನ್ನುತ್ತಾರೆ ಉದಾಹರಣೆಗೆ ಇಬ್ಬರು ಎರಡನೆಯ ಮೂರನೆಯ ಮೂವರು ಐವರು ಐದನೆಯ ವಾಕ್ಯ ರೂಪದಲ್ಲಿ ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬಹುದು ಗಮನಿಸಿ ಮಕ್ಕಳೇ ಇಲ್ಲಿ ಪಾಂಡುವಿಗೆ ಐವರು ಮಕ್ಕಳು ಐವರು ಇದು ಸಂಖ್ಯೆಯ ವಾಚಕವಾಗುತ್ತದೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂತಹ ಶಬ್ದಗಳು ಐವರು ಐವರು ಎನ್ನುವುದು ಐದನ್ನು ಸೂಚಿಸುವಂಥದ್ದು ಎರಡನೇದು ಸಂಗೀತ ಮೂರನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ ಮೂರನೆಯ ಇದು ಕೂಡ ಮೂರು ಸಂಖ್ಯೆಯನ್ನು ಸೂಚಿಸುವಂಥದ್ದು ಮೂರನೆಯ ಸ್ಥಾನವನ್ನು ಹೇಳುವಂಥದ್ದು ಸೊ ಆ ಕಾರಣಕ್ಕಾಗಿ ಸಂಖ್ಯೆಯ ವಾಚಕವಾಗುತ್ತದೆ ಇಲ್ಲಿ ಸಂಖ್ಯಾವಾಚಕ ಸಂಖ್ಯೆಯ ವಾಚಕ ಎರಡನ್ನ ಸ್ವಲ್ಪ ಗಮನವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳೇ ಐದನೆಯ ವಿಧ ಭಾವನಾಮ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಅಥವಾ ಅದರ ಸ್ಥಿತಿಯನ್ನು ಅರ್ಥೈಸುವ ರೀತಿಯನ್ನು ಭಾವನಾಮ ಎಂದು ಹೇಳಲಾಗುತ್ತದೆ ಉದಾಹರಣೆಗೆ ಬಿಳಿಯದರ ಭಾವ ಬಿಳುಪು ಕರಿಯದರ ಭಾವ ಕಪ್ಪು ಆಡುವುದರ ಭಾವ ಆಟ ನೋಡುವುದರ ಭಾವ ನೋಟ ಈ ರೀತಿಯಾಗಿ ಭಾವನಾಮವನ್ನು ಅರ್ಥ ಮಾಡ್ಕೋಬಹುದು ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣ ವಾಚಕ ಎನ್ನುವರು ಉದಾಹರಣೆಗೆ ಅಳತೆಗೆ ತಗೊಂಡ್ರೆ ಅಷ್ಟು ದೂರ ಇಷ್ಟು ಪುಸ್ತಕಗಳು ಪರಿಮಾಣವನ್ನು ಆಧಾರವಾಗಿಟ್ಕೊಂಡು ಹೇಳೋದಾದರೆ ಹಲವು ನದಿಗಳು ಕೆಲವು ಹಣ್ಣುಗಳು ಗಾತ್ರ ಗುಡ್ಡದಷ್ಟು ಆನೆಯಷ್ಟು ಈ ರೀತಿಯಾಗಿ ಪರಿಮಾಣ ವಾಚಕವನ್ನು ಬಳಕೆ ಮಾಡ್ತೀವಿ ಇಲ್ಲಿ ಮಕ್ಕಳು ಇನ್ನೊಂದನ್ನು ನಾವು ಗಮನಿಸ್ಕೋಬೇಕು ಪರಿಮಾಣ ವಾಚಕವನ್ನು ಹೇಳುವಾಗ ಗಾತ್ರ ಅಳತೆಯನ್ನು ಹೇಳುವ ಸಂದರ್ಭದಲ್ಲಿ ನಾವು ನಿರ್ದಿಷ್ಟವಾಗಿ ಇಷ್ಟೇ ಇದೆ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅದನ್ನು ಅಂದಾಜಿಸಿ ನಾವು ಹೇಳ್ತಾ ಹೋಗ್ತೀವಿ ಆ ಕಾರಣಕ್ಕಾಗಿ ಅಷ್ಟು ಇಷ್ಟು ಹಲವು ಕೆಲವು ಎನ್ನುವ ಪದಗಳನ್ನು ನಾವಿಲ್ಲಿ ಬಳಕೆ ಮಾಡ್ತೀವಿ ಅದೇ ಪರಿಮಾಣ ವಾಚಕ ಪದಗಳು ಇನ್ನು ವಾಕ್ಯ ರೂಪದಲ್ಲಿ ಇದನ್ನು ಯಾವ ರೀತಿಯಾಗಿ ಬಳಸ್ತೀವಿ ಅಂದರೆ ರೂಪಳು ಅಷ್ಟು ದೂರ ನಡೆದುಕೊಂಡು ಹೋದಳು ಅಷ್ಟು ಅಂದರೆ ಅವಳು ಎಷ್ಟು ದೂರ ನಡ್ಕೊಂಡು ಹೋದರೂ ಗೊತ್ತಿಲ್ಲ ಆದರೆ ಅಷ್ಟು ಒಂದು ಅಂದಾಜಿನಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಗ್ರಂಥಾಲಯದಲ್ಲಿ ಇಷ್ಟೊಂದು ಪುಸ್ತಕಗಳಿವೆ ಭಾರತದಲ್ಲಿ ಹಲವು ನದಿಗಳು ಉತ್ತರದಲ್ಲಿ ಹರಿಯುತ್ತವೆ ಇನ್ನು ಕೆಲವು ನದಿಗಳು ದಕ್ಷಿಣದಲ್ಲಿ ಹರಿಯುತ್ತವೆ ಹಲವು ಕೆಲವು ಇದು ಕೂಡ ಪರಿಮಾಣ ವಾಚಕಗಳಿಗೆ ಉದಾಹರಣೆಯಾಗಿರುವಂತಹ ಪದಗಳು ಏಳನೆಯದಾಗಿ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರ ವಾಚಕ ಎನ್ನುವರು ಉದಾಹರಣೆಗೆ ಅಂತ ಅಂತಹದು ಇಂಥ ಇಂತಹುದು ಎಂತಹ ಅಂತಹವನು ಅಂತಹವಳು ಇತ್ಯಾದಿ ಇದನ್ನ ವಾಕ್ಯ ರೂಪದಲ್ಲಿ ಯಾವ ರೀತಿಯಾಗಿ ಪ್ರಯೋಗಿಸಬಹುದು ಅಂದ್ರೆ ಜಗತ್ತಿನಲ್ಲಿ ಹಿಮಾಲಯದೆತ್ತರಕ್ಕೆ ಸಾಧನೆ ಮಾಡಿದ ವ್ಯಕ್ತಿಗಳಿದ್ದಾರೆ ಅಂತಹವರಲ್ಲಿ ಪಂಡಿತ ಪುಟ್ಟರಾಜರು ಒಬ್ಬರು ಇಲ್ಲಿ ಗಮನಿಸಿ ಮಕ್ಕಳೇ ಅಂತವರು ಅನ್ನೋ ಪದ ಇಲ್ಲಿ ಬಳಕೆಯಾಗಿದೆ ಎಂತಹ ಸುಂದರವಾದ ಉದ್ಯಾನವನ ಅಂದ್ರೆ ವಸ್ತುವಿನ ಸ್ಥಿತಿಯನ್ನು ತಿಳಿಸುತ್ತಾ ತಿಳಿಸ್ತಾ ಇದೆ ಉದ್ಯಾನವನ ಯಾವ ರೀತಿಯಾಗಿದೆ ಎಂತಹ ಸುಂದರವಾದ ಉದ್ಯಾನವನ ಎನ್ನುವುದನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಇನ್ನು ಎಂಟನೆಯ ವಿಧ ದಿಗ್ವಾಚಕಗಳು ದಿಗ್ವಾಚಕ ಅಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳು ದಿಗ್ವಾಚಕ ಎನ್ನಲಾಗುತ್ತದೆ ಉದಾಹರಣೆಗೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇನ್ನು ಕನ್ನಡದಲ್ಲಿ ಬಳಕೆ ಮಾಡುವಂತಹ ದಿಕ್ಕುಗಳು ಬಡಗಣ ತೆಂಕಣ ಮೂಡಣ ಪಡುವಣ ಇನ್ನು ಉಪ ದಿಕ್ಕುಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಇವುಗಳನ್ನು ಕೂಡ ದಿಕ್ಕುಗಳಲ್ಲಿ ಬಳಕೆ ಮಾಡ್ತೀವಿ ಇನ್ನು ವಾಕ್ಯ ರೂಪದಲ್ಲಿ ಇದನ್ನು ಯಾವ ರೀತಿಯಾಗಿ ಪ್ರಯೋಗಿಸಬಹುದು ಅಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತವಿದೆ ಅಂದರೆ ದಿಕ್ಕು ದಿಗ್ವಾಚಕ ಪದ ಇಲ್ಲಿ ಯಾವುದಾಗುತ್ತೆ ದಿಗ್ವಾಚಕ ಪದ ಅಂದರೆ ಉತ್ತರ ಸೂರ್ಯನು ಪೂರ್ವದಲ್ಲಿ ಉದಯಿಸುವನು ಪೂರ್ವ ದಿಗ್ವಾಚಕ ಪದ ಭಾರತದ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರವಿದೆ ದಕ್ಷಿಣ ದಿಗ್ವಾಚಕ ಪದ ತುಮಕೂರಿನ ಮೂಡಲ ದಿಕ್ಕಿನಲ್ಲಿ ಕುಣಿಗಲ್ ಕೆರೆ ಇದೆ ಮೂಡಲ ಮೂಡಲ ಅಂದರೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನಲ್ಲಿ ಕುಣಿಗಲ್ ಕೆರೆ ಇದೆ ಈ ರೀತಿಯಾಗಿ ಉತ್ತರ ಪೂರ್ವ ದಕ್ಷಿಣ ಮೂಡಣ ಪದಗಳನ್ನು ನಾವು ಬಳಕೆ ಮಾಡಬಹುದು ಇವೆಲ್ಲವೂ ಕೂಡ ದಿಗ್ವಾಚಕ ಪದಗಳಾಗುತ್ತವೆ ಇನ್ನು ನಾಮಪದದ ಕೊನೆಯ ವಿಧವಾದಂತಹ ಸರ್ವನಾಮ ವಸ್ತುವಾಚಕಗಳಾದ ನಾಮಪದಗಳ ಸ್ಥಾನದಲ್ಲಿ ನಿಂತು ಅವನ್ನು ಸೂಚಿಸುವ ಶಬ್ದಗಳನ್ನು ಸರ್ವನಾಮ ಎನ್ನುತ್ತಾರೆ ಅಂದರೆ ನಾಮ ಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಉದಾಹರಣೆಗೆ ಅವನು ಅದು ಇದು ಅವರು ಇವರು ಇವುಗಳು ಏಕವಚನ ಬಂದಾಗ ಅವನು ಅದು ಇದು ಎಂದು ಬಳಕೆ ಮಾಡ್ತೀವಿ ಬಹುವಚನ ಬಂದಾಗ ಅವರು ಇವರು ಇವುಗಳು ಎಂದು ಬಳಕೆ ಮಾಡ್ತೀವಿ ಇನ್ನು ವಾಕ್ಯ ರೂಪದಲ್ಲಿ ಯಾವ ರೀತಿ ಪ್ರಯೋಗಿಸಬಹುದು ಈ ಸರ್ವನಾಮ ಪದಗಳನ್ನು ಅಂದರೆ ರಾಮನು ತುಂಬ ಬುದ್ಧಿವಂತ ಹುಡುಗ ಆದ್ದರಿಂದ ಅವನು ಚೆನ್ನಾಗಿ ಓದುತ್ತಿದ್ದಾನೆ ಇಲ್ಲಿ ರಾಮ ಎನ್ನುವ ನಾಮಪದವನ್ನು ಪುನಃ ಪ್ರಯೋಗ ಮಾಡೋದ್ರ ಬದಲಾಗಿ ಅವನು ಎನ್ನುವ ಪದವನ್ನು ಬಳಕೆ ಮಾಡಿದೀವಿ ಆ ಕಾರಣಕ್ಕಾಗಿ ನಾಮಪದದ ಬದಲಿಗೆ ಬಳಸುವಂತಹ ಪದ ಸರ್ವನಾಮವಾಗುತ್ತದೆ ಅವನು ಇಲ್ಲಿ ಸರ್ವನಾಮ ಪದ ಮಗು ಇಂದಿನಿಂದ ಈ ಹಾರ್ಮೋನಿಯಂ ನನ್ನದಲ್ಲ ಇದು ನಿನ್ನದು ಇಲ್ಲಿ ಹಾರ್ಮೋನಿಯಂ ಪದವನ್ನು ಪುನಃ ಬಳಕೆ ಮಾಡೋದ್ರ ಬದಲಾಗಿ ಇದು ಎನ್ನುವ ಪದವನ್ನು ಬಳಕೆ ಮಾಡಿದ್ದಾರೆ ಅವನು ಇದು ಇವೆಲ್ಲವೂ ಕೂಡ ಸರ್ವನಾಮ ಪದಗಳಿಗೆ ಉದಾಹರಣೆಗಳಾಗಿರುವಂತಹ ಪದಗಳು ಈ ಸರ್ವನಾಮದಲ್ಲಿ ನಾವು ಮೂರು ವಿಧಗಳನ್ನಾಗಿ ಮಾಡಿಕೊಂಡಿದ್ದೀವಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಮೊದಲನೆಯದು ಪುರುಷಾರ್ಥಕ ಸರ್ವನಾಮ ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಮೂರು ವಿಧಗಳಿವೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಮೊದಲನೇದು ಉತ್ತಮ ಪುರುಷ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನುವರು ಉದಾಹರಣೆಗೆ ನಾನು ನಾನು ದೀಪ ಅಂದ್ರೆ ನನ್ನನ್ನು ನಿರ್ದೇಶಿಸಿಕೊಂಡು ನಾನು ಮಾತಾಡ್ತಾ ಇದ್ದೀನಿ ಏಕವಚನ ಬಂದಾಗ ನಾನು ಬಳಕೆ ಮಾಡ್ತೀವಿ ಬಹುವಚನ ಬಂದಾಗ ನಾವು ಅನ್ನೋ ಪದವನ್ನು ಬಳಕೆ ಮಾಡ್ತೀವಿ ಮಧ್ಯಮ ಪುರುಷ ಮಾತನಾಡುವವನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಮಧ್ಯಮ ಪುರುಷ ಎನ್ನುವರು ಉದಾಹರಣೆಗೆ ನೀನು ನೀವು ನಾವು ನನ್ನ ಎದುರಿಗೆ ಇರುವ ವ್ಯಕ್ತಿಯನ್ನ ಉದ್ದೇಶಿಸಿ ಮಾತನಾಡುವಾಗ ನಾವು ಈ ಒಂದು ಮಧ್ಯಮ ಪುರುಷ ಸರ್ವನಾಮವನ್ನು ಬಳಕೆ ಮಾಡ್ತೀವಿ ಅಂದರೆ ಎರಡನೇ ವ್ಯಕ್ತಿ ಆಗ್ತಾರೆ ಏಕವಚನ ಬಂದಾಗ ನೀನು ಬಹುವಚನ ಬಂದಾಗ ನೀವು ಎನ್ನುವ ಪದಗಳನ್ನು ಇಲ್ಲಿ ಬಳಕೆ ಮಾಡ್ತೀವಿ ಪ್ರಥಮ ಪುರುಷ ಅಂದರೆ ಮೂರನೆಯ ವ್ಯಕ್ತಿ ನಾನು ನೀನು ಇವರಿಬ್ಬರನ್ನ ಬಿಟ್ಟು ಉಳಿದಂತಹ ವ್ಯಕ್ತಿ ಬೇರೆಯ ವ್ಯಕ್ತಿಯನ್ನು ನಾವು ಮೂರನೇ ವ್ಯಕ್ತಿಯಾಗಿ ಬಳಕೆ ಮಾಡ್ತೀವಿ ಅದು ಪ್ರಥಮ ಪುರುಷ ಮಾತನಾಡುವವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನುವರು ಇದಕ್ಕೆ ಉದಾಹರಣೆ ಅವರು ಅವನು ಅವಳು ಅದು ಏಕವಚನ ಬಂದಾಗ ಅವನು ಅವಳು ಅದು ಇದು ಬಹುವಚನ ಬಂದಾಗ ಅವರು ಇವು ಅವು ಎನ್ನುವ ಪದಗಳನ್ನು ಬಳಕೆ ಮಾಡ್ತೀವಿ ಆತ್ಮಾರ್ಥಕ ಸರ್ವನಾಮ ಮಾತನಾಡುವವನು ತನ್ನನ್ನು ಹಾಗೂ ಇತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಉದಾಹರಣೆಗೆ ತಾನು ತಾವು ತನ್ನ ಮೂರನೆಯ ಸರ್ವನಾಮದ ವಿಧ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ ಉದಾಹರಣೆಗೆ ಏಕೆ ಏನು ಯಾರು ಯಾವುದು ಹೇಗೆ ಯಾವುವು ರಾಮನು ಏಕೆ ಕಾಡಿಗೆ ಹೋದನು ಏಕೆ ಅನ್ನುವ ಪದ ಏನಿದೆ ಅದು ಪ್ರಶ್ನಾರ್ಥಕ ಸರ್ವನಾಮ ಪಂಡಿತ ಪುಟ್ಟರಾಜ ಗವಾಯಿಗಳು ಕಲಿತಂತಹ ಭಾಷೆಗಳು ಯಾವುವು ಯಾವುವು ಪ್ರಶ್ನಾರ್ಥಕ ಸರ್ವನಾಮ ಈ ರೀತಿಯಾಗಿ ನಾವು ಪ್ರಶ್ನಾರ್ಥಕ ಸರ್ವನಾಮವನ್ನು ತಿಳ್ಕೋಬೋದು ಇಲ್ಲಿಯವರೆಗೆ ನಾವು ನಾಮಪದದ ವಿಧಗಳು ಅದರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಂಡೆವು ಈ ಪಾಠ ಭಾಗದಲ್ಲಿ ಬರುವಂತಹ ಭಾಷಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ತತ್ಸಮ ತದ್ಭವ ಪದಗಳು ತತ್ಸಮ ಎಂದರೆ ಸಂಸ್ಕೃತ ಪದ ತದ್ಭವ ಎಂದರೆ ಸಂಸ್ಕೃತದ ಪದದಿಂದ ಹುಟ್ಟಿರುವಂಥದ್ದು ಅಥವಾ ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಂದಿರುವಂತಹ ಪದವನ್ನು ತದ್ಭವ ಪದಗಳು ಎಂದು ಕರೆಯಲಾಗುತ್ತದೆ ದೃಷ್ಟಿ ಇದು ತತ್ಸಮ ಪದ ಇದು ಇದಕ್ಕೆ ಬಂದಿರುವಂತಹ ತದ್ಭವ ದಿಟ್ಟಿ ಯೋಗಿ ತತ್ಸಮ ಜೋಗಿ ತದ್ಭವ ಆಶ್ಚರ್ಯ ತತ್ಸಮ ಅಚ್ಚರಿ ತದ್ಭವ ಸಂಸ್ಕೃತ ತತ್ಸಮ ಸಕ್ಕದ ತದ್ಭವ ಪದ ಸಂಧಿ ಪದಗಳು ಸುವರ್ಣಾಕ್ಷರ ಈ ಪದವನ್ನು ಬಿಡಿಸೋದನ್ನು ನೋಡೋಣ ಸುವರ್ಣ ಪ್ಲಸ್ ಅಕ್ಷರ ಸುವರ್ಣಾಕ್ಷರ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಆ ಸ್ವರದಿಂದಲೂ ಉತ್ತರ ಪದದ ಮೊದಲನೆಯ ಅಕ್ಷರ ಆ ಸ್ವರದಿಂದಲೂ ಕೂಡಿದೆ ಪದವನ್ನು ಕೂಡಿಸಿ ಬರೆದಾಗ ದೀರ್ಘ ಸ್ವರಾಕ್ಷರ ಆದೇಶವಾಗಿ ಬರುತ್ತದೆ ಆ ಕಾರಣದಿಂದ ಇದು ಸವರ್ಣ ದೀರ್ಘ ಸಂಧಿ ಹೆಸರಲ್ಲೇ ಇರುವ ಹಾಗೆ ದೀರ್ಘ ಸ್ವರಗಳಿಂದ ಕೂಡಿರುತ್ತದೆ ಇನ್ನೊಂದು ಇನ್ನು ಪ್ಲಸ್ ಒಂದು ಇನ್ನೊಂದು ಪೂರ್ವ ಪದದ ಕೊನೆಯ ಅಕ್ಷರ ಊ ಸ್ವರದಿಂದಲೂ ಉತ್ತರ ಪದದ ಮೊದಲನೇ ಅಕ್ಷರ ಓ ಸ್ವರದಿಂದಲೂ ಕೂಡಿದೆ ಪದವನ್ನು ಕೂಡಿಸಿ ಬರೆದಾಗ ಪೂರ್ವ ಪದದ ಕೊನೆಯ ಊ ಸ್ವರಾಕ್ಷರ ಲೋಪವಾಗುತ್ತದೆ ಆದ್ದರಿಂದ ಇದು ಲೋಪಸಂಧಿ ಈ ಪಾಠಭಾಗದಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳು ಇದಕ್ಕೆ ಯಾವ ರೀತಿಯಾಗಿ ನಾವು ಉತ್ತರವನ್ನು ಕೊಡಬಹುದು ಅನ್ನೋದನ್ನು ನೋಡೋಣ ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು ಪುಟ್ಟರಾಜರು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು ಮಕ್ಕಳೇ ಈ ರೀತಿಯಾಗಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು ಎರಡನೇ ಪದ್ಯ ಬೋಧಿ ವೃಕ್ಷದ ಹಾಡು ಬೋಧಿ ವೃಕ್ಷವೆಂದರೆ ಅಶೋಕ ವೃಕ್ಷ ಅಥವಾ ಅರಳಿ ಮರ ಎಂತಲೂ ಕರೆಯಲಾಗುತ್ತದೆ ಈ ಪದ್ಯಭಾಗವನ್ನು ಬರೆದಂಥವರು ಬಸವರಾಜ ಸಬರದ ಮೊದಲನೇದಾಗಿ ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಬಸವರಾಜ ಸಬರದ ರವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು ಇವರು ರಚಿಸಿರುವಂತಹ ಕೃತಿಗಳು ನನ್ನವರ ಹಾಡು ಹೋರಾಟ ಮೂಡಲಕ ಕೆಂಪು ಮೂಡಿಯಾನ ನೂರು ಹನಿಗಳು ದನಿ ಎತ್ತಿ ಹಾಡೇನ ಬೆಳದಿಂಗಳು ಬಿಸಿಲಾತು ಪ್ರತಿರೂಪ ರೆಕ್ಕೆ ಮೂಡಿದಾಗ ನರಬಲಿ ಬೆಳ್ಳಕ್ಕಿ ಸಾಲು ಪದಕಟ್ಟಿ ಹಾಡೇನ ಈ ಒಂದು ಕವನ ಸಂಕಲನದಿಂದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯವನ್ನು ಆರಿಸಲಾಗಿದೆ ಇವರಿಗೆ ಸಂದಂತಹ ಪ್ರಶಸ್ತಿಗಳು ದೇವರಾಜ ಬಹದ್ದೂರ್ ಪ್ರಶಸ್ತಿ ಕುವೆಂಪು ಸಾಹಿತ್ಯ ಪುರಸ್ಕಾರ ಕಾವ್ಯಾನಂದ ಪ್ರಶಸ್ತಿ ಸಾಹಿತ್ಯಶ್ರೀ ಪ್ರಶಸ್ತಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ ಬಸವರಾಜ ಸಬರದರವರ ಕವಿಯ ಆಶಯ ಯಾವ ರೀತಿಯಾಗಿದೆ ಅನ್ನೋದನ್ನ ಇಲ್ಲಿ ಈಗ ನೋಡೋಣ ಜಗತ್ತಿನ ಸಕಲ ಜೀವಿಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದದ್ದು ಈ ಮಾನವ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ಆ ವ್ಯಕ್ತಿ ತನ್ನನ್ನು ತಾನು ಅರಿತುಕೊಳ್ಳಬೇಕು ನಂತರ ಸಮಾಜದ ಸಮಸ್ಯೆಗಳನ್ನು ತಿದ್ದುವ ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡಿಪಾಗಿರಿಸಬೇಕು ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧರೂ ಕೂಡ ಒಬ್ಬರು ಲೌಕಿಕ ಸುಖಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂದು ತಿಳಿದ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಅಂದರೆ ತನ್ನ ಮನೆ ಮಠ ಮಡದಿಯೇ ಮಕ್ಕಳನ್ನೂ ತ್ಯಜಿಸಿ ಬದುಕಿನ ಸತ್ಯವನ್ನು ಕಾಣಲು ಕಾಡನ್ನು ಅಲೆದು ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳು ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನನ್ನು ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು ಆ ಮೂಲಕ ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನ ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳ್ತಾ ಹೋಗ್ತಾರೆ ನಾವು ಈ ಪಾಠಭಾಗದ ಮೂಲಕ ತಿಳಿಯುವುದೇನೆಂದರೆ ವ್ಯಕ್ತಿ ಮೊದಲು ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಬೇಕು ನಂತರ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನವನ್ನು ಮಾಡಬೇಕು ಎನ್ನುವ ಒಂದು ಮೌಲ್ಯವನ್ನು ಆಧರಿಸಿ ತಿಳಿಸಲಾಗುತ್ತೆ ಪದ್ಯದ ಸಾರಾಂಶ ಮೊದಲನೇದಾಗಿ ಪದ್ಯ ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕತೆ ನೀವು ಕೇಳಿರಿ ಅಂದರೆ ಕವಿ ಬಸವರಾಜ ಸಬರದಾರವರು ಸಿದ್ಧಾರ್ಥ ಬುದ್ಧನಾದಂತಹ ಪರಿಯನ್ನು ರೀತಿಯನ್ನು ನೀವು ತಿಳಿದುಕೊಳ್ಳಿ ಆತ ಯುದ್ಧವನ್ನು ಬಿಟ್ಟು ಪ್ರೀತಿ ಕೊಟ್ಟಂತಹ ಕತೆಯನ್ನ ಕೇಳಿರಿ ಎನ್ನುತ್ತಾ ಬುದ್ಧನ ಜ್ಞಾನೋದಯದ ಬಗ್ಗೆ ವಿವರಣೆ ಕೊಡೋದಕ್ಕೆ ಇಲ್ಲಿ ಪ್ರಾರಂಭಿಸ್ತಾರೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ಅಡವಿದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು ಇಲ್ಲಿ ಬುದ್ಧ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಪ್ರಯಾಣವನ್ನು ಮುನ್ನಡೆಸಿದ ಅನ್ನೋದನ್ನು ಈ ಪದ್ಯ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಈ ಪದ್ಯದ ಭಾವಾರ್ಥ ರಾಜಕುಮಾರನಾದ ಸಿದ್ಧಾರ್ಥ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ಈ ಸಿದ್ಧಾರ್ಥನು ತನ್ನ ಜೀವನದಲ್ಲಿ ವೈರಾಗ್ಯವನ್ನು ಹೊಂದಿ ವೈರಾಗ್ಯ ಅಂದರೆ ತನ್ನ ಲೌಕಿಕ ಸುಖ ಸಂತೋಷಗಳೆಲ್ಲವನ್ನು ತ್ಯಜಿಸಿ ಎಲ್ಲವನ್ನು ಬಿಟ್ಟು ತನ್ನ ಏನೂ ಇಲ್ಲದ ರೀತಿಯಲ್ಲಿ ಹೊರಡುವಂಥದ್ದು ವೈರಾಗ್ಯವನ್ನು ಹೊಂದಿದ ಹೊಂದಿ ಮಧ್ಯರಾತ್ರಿ ಎದ್ದು ಏಕಾಂಗಿ ವೀರನಂತೆ ಅರಮನೆಯಿಂದ ಹೊರಡುತ್ತಾನೆ ಮಡದಿ ಮತ್ತು ಮಗುವನ್ನು ತೊರೆದು ಕಾಡಿನ ದಾರಿಯನ್ನು ಹಿಡಿಯುತ್ತಾನೆ ಅರಮನೆ ಅಂದರೆ ಅರಮನೆಯ ಮೋಹ ಅದರ ಆಸೆ ರಾಜತ್ವದ ಆಸೆ ಸಿರಿವಂತಿಕೆಯ ಆಸೆ ವೈಭವದ ಜೀವನದ ಆಸೆಯನ್ನು ಬಿಟ್ಟು ಕಾಡಿನತ್ತ ಹೊರಟ್ಬಿಡ್ತಾನೆ ನಮ್ಮ ಬುದ್ಧ ಪದ್ಯ ಎರಡು ಕಾಡು ಕಾಡು ಅಲೆದ ಅವಗೆ ನಾಡಿನರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಸಿದ್ಧಾರ್ಥ ಅರಮನೆಯನ್ನು ಬಿಟ್ಟು ಹೊರಟು ಕಾಡು ಕಾಡುಗಳನ್ನು ಅಲಿತಾರೆ ನಾಡಿನ ಅರ್ಥ ಜೀವನದ ಬಗ್ಗೆ ತಿಳ್ಕೋತಾರೆ ಪ್ರೀತಿಯ ಅರ್ಥ ಮತ್ತು ಅದರ ಅಗತ್ಯತೆಯನ್ನು ತಿಳಿದ ಸಿದ್ಧಾರ್ಥನಿಗೆ ಹೊರ ಜಗತ್ತಿನ ಕಡೆಗೆ ಗಮನ ಹರಿಯುತ್ತದೆ ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತದೆ ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಅಂದರೆ ಬಾನಿನಲ್ಲಿ ನಕ್ಷತ್ರಗಳು ಬೆಳಗೋದಕ್ಕೆ ಪ್ರಾರಂಭಿಸುತ್ತವೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕು ಕಾಣಿಸುತ್ತೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗುತ್ತೆ ಕಾಡಿನಲ್ಲಿ ಎಲ್ಲೆಲ್ಲೂ ಪ್ರೀತಿ ತುಂಬಿ ಹರಿಯುತ್ತದೆ ಪದ್ಯ ಮೂರು ಮರವ ಅಪ್ಪಿದಂಥ ಬಳ್ಳಿ ಹೂವು ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತ್ತು ಈ ಪದ್ಯದ ಭಾವಾರ್ಥ ಮರವನ್ನು ಅಪ್ಪಿದ ಬಳ್ಳಿ ಅಂದರೆ ಬಳ್ಳಿಗೆ ಆಸರಿಯೇ ಮರ ಆಸರಿಯನ್ನು ಪಡ್ಕೊಂಡು ಅರಳಿದಂಥ ಬೆಳೆದಂತಹ ಬಳ್ಳಿ ಬಳ್ಳಿ ಆ ಬಳ್ಳಿಯಲ್ಲಿ ಹೂವು ಅರಳಿ ನಗುತ್ತದೆ ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರುತ್ತದೆ ಹುತ್ತದಿಂದ ಇರುವೆಗಳ ಗುಂಪು ಸಾಲುಗಟ್ಟಿ ನಡೆಯುತ್ತವೆ ಬೆಳ್ಳಕ್ಕಿಗಳ ಗುಂಪು ಗುಂಪಾಗಿ ಬಾನಿನಲ್ಲಿ ಹಾರಾಡುತ್ತವೆ ಪದ್ಯ ಪದ್ಯನಾಲ್ಕು ಕಾಡು ತುಂಬಿ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಎಷ್ಟು ಸೊಗಸಾಗಿದೆ ಎಲ್ಲ ಮಕ್ಕಳೇ ಪದ್ಯ ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗದ ರಾಗದ ಉದಯವಾಗುತ್ತೆ ಹೂವಿನಲ್ಲಿರುವ ಮಕರಂದವನ್ನು ಸವಿಯೋದಿಕ್ಕೆ ದುಂಬಿಗಳು ಅರಳಿರುವ ಹೂವನ್ನು ಸೇರೋದಕ್ಕೆ ಪ್ರಾರಂಭಿಸ್ತವೆ ಗಿಡ ಗಿಡಗಳಲ್ಲೂ ಪ್ರೀತಿ ತುಂಬಿ ಅವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣಿಸುತ್ತದೆ ಪದ್ಯ ಐದು ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು ಹೀಗೆ ಪ್ರಕೃತಿಯಲ್ಲಿ ಪ್ರೀತಿ ತುಂಬಿರುವುದನ್ನು ಸಿದ್ಧಾರ್ಥ ತಿಳಿಯುತ್ತಾನೆ ಪ್ರೀತಿಯನ್ನು ಹುಡುಕೊಂಡು ಕಾಡಿಗೆ ಅಂತಲೇ ಹೋದಂತಹ ಸಿದ್ಧಾರ್ಥ ಜನರ ಕಡೆಗೆ ಬರ್ತಾನೆ ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ದು ಎಂದು ತಿಳಿಯುತ್ತಾನೆ ಹೀಗೆ ಬದುಕಿನ ಅರ್ಥವನ್ನು ಅರಿತು ಸಿದ್ಧಾರ್ಥ ಬುದ್ಧನಾಗುತ್ತಾನೆ ಇಲ್ಲಿಯವರೆಗೆ ಮಕ್ಕಳೇ ನಾವು ಬೋಧಿ ವೃಕ್ಷದ ಹಾಡಿನ ಪದ್ಯದ ಪುನರ್ಮನನ ಮಾಡಿಕೊಂಡೆವು ಈ ಪಾಠಭಾಗದಲ್ಲಿ ಬರುವಂತಹ ಭಾಷಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ತತ್ಸಮ ತದ್ಭವ ಪದಗಳು ಈಗಾಗಲೇ ನಾನು ನಿಮಗೆ ಹೇಳಿದ್ದೀನಿ ತತ್ಸವ ಸಂಸ್ಕೃತ ಪದ ತದ್ಭವ ಅದರಿಂದ ಹುಟ್ಟಿದ ಅಥವಾ ಅಲ್ಪ ಸ್ವಲ್ಪ ಬದಲಾವಣೆಗೊಂಡು ಬಂದಂತಹ ಪದ ಯುದ್ಧ ಜುದ್ಧ ವೀರ ವೀರ ಅಡವಿ ಅಟವಿ ಹಕ್ಕಿ ಪಕ್ಕಿ ಈ ಪಾಠಭಾಗದಲ್ಲಿ ಬರುವಂತಹ ಸಮಾಸ ಪದಗಳು ಅರಮನೆ ಈ ಪದವನ್ನು ಬಿಡಿಸೋದಕ್ಕೆ ಸಮಾಸ ಪದಗಳನ್ನು ಬಿಡಿಸೋದಕ್ಕೆ ವಿಗ್ರಹವಾಕ್ಯ ಅಂತ ಹೇಳಿ ಕರೀತಾರೆ ಅರಸನ ಪ್ಲಸ್ ಮನೆ ಅರಮನೆ ಇದು ತತ್ಪುರುಷ ಸಮಾಸ ಹಿಂಡುಗಟ್ಟಿ ಹಿಂಡನ್ನು ಪ್ಲಸ್ ಕಟ್ಟಿ ಹಿಂಡುಗಟ್ಟಿ ಕ್ರಿಯಾಸಮಾಸ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಉತ್ತರ ಪದವು ಕ್ರಿಯೆಯಿಂದ ಕೂಡಿದಾಗ ಅದು ಕ್ರಿಯಾಸಮಾಸವಾಗುತ್ತದೆ ಹೊಸರಾಗ ಹೊಸತು ಪ್ಲಸ್ ರಾಗ ಹೊಸ ರಾಗ ಕರ್ಮಧಾರೆಯ ಸಮಾಸ ಈ ಪದ್ಯದಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳು ಇನ್ನು ಈ ಪದ್ಯದಲ್ಲಿ ಒಂದನೇ ಮತ್ತು ಎರಡನೇ ಖಂಡಿಕೆಗಳನ್ನು ಅಂದರೆ ಪ್ಯಾರಾಗಳನ್ನು ಕಂಠಪಾಠ ಮಾಡಬೇಕು ಮಕ್ಕಳೇ ಪರೀಕ್ಷೆಗೆ ನಾಲ್ಕು ಅಂಕದ ಪದ್ಯ ಪೂರ್ಣಗೊಳಿಸಿ ಎನ್ನುವ ಪ್ರಶ್ನೆ ಬರುತ್ತದೆ ಆ ಕಾರಣದಿಂದಾಗಿ ಪದ್ಯವನ್ನು ಕಂಠಪಾಠ ಮಾಡ್ಕೋಬೇಕು ಪದ್ಯ ಮೂರು ಸವಿಚೈತ್ರ ಈ ಪದ್ಯವನ್ನು ಬರೆದಂಥವರು ಬಸವರಾಜ ಸಾದರ ಇವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಜನಿಸಿದರು ಇವರು ರಚಿಸಿರುವಂತಹ ಕೃತಿಗಳು ಸಿಸಿಪಸರ ಸುತ್ತು ತಪ್ದಂಡ ಹೊಸ ಆಲೋಚನೆ ಮೃದುವಾಗಿ ಮುಟ್ಟು ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರ ಸಾಹಿತ್ಯ ಕೃಷಿಗೆ ಅಖಿಲ ಭಾರತ ಆಕಾಶವಾಣಿ ಸ್ಪರ್ಧೆ ಬಹುಮಾನ ಜಯತೀರ್ಥ ಅಕಾಡೆಮಿ ಬಹುಮಾನಗಳು ಲಭಿಸಿವೆ ಈ ಸವಿಚೈತ್ರ ಎನ್ನುವ ಪದ್ಯಭಾಗವನ್ನು ಇವರು ರಚಿಸಿರುವ ಸಿಸಿಪಸರ ಸುತ್ತು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕವಿಯ ಆಶಯವನ್ನು ನೋಡೋಣ ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ ಪಾಶ್ಚಾತ್ಯರು ಜನವರಿ ಒಂದನ್ನು ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಗೆ ಮಹತ್ವವನ್ನು ನೀಡ್ತಾರೆ ಕವಿಯ ಆಶಯ ಯುಗಾದಿ ಹಳೆಯದನ್ನು ಮರೆತು ಹೊಸತನ್ನ ಹೊತ್ತು ತರುವ ಸಂಭ್ರಮದ ದಿನ ಬದುಕಿನ ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಯುಗಾದಿಯು ಚೈತ್ರ ಮಾಸದಲ್ಲೇ ಬರುತ್ತದೆ ಚೈತ್ರ ಎಂದರೆ ವಸಂತ ವಸಂತನೆಂದರೆ ಋತುಗಳ ರಾಜ ಈ ಮಾಸದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳನ್ನು ಕಾಣಬಹುದು ಫಲ ಪುಷ್ಪಗಳು ಸಮೃದ್ಧವಾಗಿರುತ್ತವೆ ಎಲ್ಲೆಲ್ಲೋ ಅಚ್ಚ ಹಸಿರು ಕಣ್ಣಿಗೆ ತಂಪನ್ನ ನೀಡುತ್ತವೆ ವಸಂತವು ಕವಿಗಳ ಮೆಚ್ಚಿನ ಕಾಲವೂ ಹೌದು ವಸಂತ ಕಾಲದ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸದ ಕವಿಯೇ ಇಲ್ಲ ಪದ್ಯದ ಸಾರಾಂಶ ಮೊದಲನೇದಾಗಿ ಪದ್ಯವನ್ನು ನೋಡೋಣ ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳಿಂತು ವರ್ಷದ ಆರಂಭದ ಬಗ್ಗೆ ವಿವರಿಸುತ್ತಾ ಕವಿ ಹೇಳ್ತಾರೆ ಯುಗಾದಿಯು ಬಂದು ಸುಖದ ಸುಗ್ಗಿಯನ್ನ ಅಂದ್ರೆ ಹಬ್ಬವನ್ನೇ ತಂದು ಬಿಡುತ್ತೆ ನಮಗೆ ಜಗದಲ್ಲೆಲ್ಲೆಲ್ಲೂ ಹೊಸ ಕಳೆ ತುಂಬಿರುತ್ತೆ ಬಗೆ ಬಗೆಯ ಬಣ್ಣಗಳು ಚಿತ್ರವನ್ನ ಬಿಡಿಸಿದ ರೀತಿಯಲ್ಲಿ ಹೂಗಳು ಅರಳಿ ಭೂಮಿ ತಾಯಿಯನ್ನ ನವ ವಧುವಿನಂತೆ ಕಂಗೊಳಿಸುತ್ತಿರುತ್ತಾಳೆ ಎಂದು ಈ ಮೂಲಕ ತಿಳಿಸ್ತಾ ಇರ್ತಾರೆ ಪದ್ಯ ಎರಡು ಕೊರಡ ಕೊನರಿಸಿ ತುದಿಗೆ ಮುಗುಳು ಮುತ್ತಿಟ್ಟು ಬರಡು ಜೀವಕ್ಕೆ ಹೊಸತು ಚೈತನ್ಯವು ಕುಕಿಲ ಕೋಗಿಲೆ ಕಂಠಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಋತುವಿನಲ್ಲಿ ಒಣಗಿದಂತಹ ಮರಗಳು ಈ ಕಾಲದಲ್ಲಿ ಚಿಗುರು ಹೂಗಳು ಅರಳಿ ನಗೆ ಬೀರುತ್ತವೆ ಬರಡಾಗಿರುವ ಜೀವಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತದೆ ಕೋಗಿಲೆಯ ಮಧುರ ಮಧುರ ಕಂಠದಿಂದ ಇಂಪಾದ ಹಾಡು ಕೇಳಿಬರುತ್ತದೆ ಇದರಿಂದ ಹಕ್ಕಿಗಳ ಚಿಲಿಪಿಲಿಯ ಧ್ವನಿ ಕೇಳುಗರಿಗೆ ಇಂಪಾಗಿರುತ್ತದೆ ಪದ್ಯ ಮೈಕೊಡವಿ ಎದ್ದ ಜಗ ಖಗ ಪ್ರಾಣಿ ಪಕ್ಷಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ ಹೊಸತು ಜೀವೋಲ್ಲಾಸ ಚಿಗಿತ ಭಾವವಿಲಾಸ ನೆಲ ಮುಗಿಲ ಓಲಗವೇ ನಡೆದಂತಿದೆ ವಸಂತದ ಆಗಮನದಿಂದ ಜಗದ ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಹೊಸ ಕೆಲಸಕ್ಕೆ ಲಘು ಬಗೆಯಿಂದ ಹೊರಟಂತಿದೆ ಗಿಡ ಮರಗಳು ಚಿಗುರಿ ಹೊಸ ಜೀವ ಉಲ್ಲಾಸವನ್ನ ತುಂಬಿ ನೆಲ ಮುಗಿಲಲ್ಲಿ ವಾದ್ಯಗಳು ನುಡಿಸಿದಂತೆ ಕಾಣುತ್ತದೆ ಪದ್ಯ ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಯುಗದ ಹಿಂದಿನ ಕೊಳೆಯನ್ನು ತಿಕ್ಕಿ ಮೈ ತೊಳೆದಂತೆ ಹಿಂದಿನ ದುಃಖ ಸಂಕಟಗಳು ಮಾಯವಾಗಿ ನಗುವ ನಲಿಯುತ್ತಿರುವ ಸಂತೋಷದ ಮುಖಗಳೇ ಎಲ್ಲೆಲ್ಲೂ ಕಂಡುಬರುತ್ತದೆ ಬೆಲ್ಲ ಬೇವಿಗೆ ಸೇರಿ ಬೇವು ಕೂಡ ಸಿಹಿಯಾದಂತೆ ಜೀವನದ ಕಹಿಗಳು ಕಳೆದು ಸಿಹಿ ಹೆಚ್ಚಾಗಿ ಎಲ್ಲರ ಮನಸ್ಸಿನಲ್ಲಿ ಹೊಸ ಚೈತನ್ಯ ಸಂತೋಷ ತುಂಬಲಿ ಎಂಬುವುದೇ ಕವಿಯ ಆಶಯವಾಗಿದೆ ಮಕ್ಕಳೇ ಇಲ್ಲಿವರೆಗೆ ಸವಿಚೈತ್ರ ಪದ್ಯದ ಪುನರ್ಮನನವನ್ನು ಮಾಡಿಕೊಂಡ್ವಿ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಭಾಷಾಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ ಸಂಧಿ ಪದಗಳು ಆದಳಿಂತು ಆದಳು ಪ್ಲಸ್ ಇಂತು ಆದಳಿಂತು ಲೋಪಸಂಧಿ ಜೀವೋಲ್ಲಾಸ ಜೀವ ಪ್ಲಸ್ ಉಲ್ಲಾಸ ಜೀವೋಲ್ಲಾಸ ಗುಣಸಂಧಿ ಸಮಾಸ ಪದಗಳು ಸವಿಚೈತ್ರ ಸವಿಯಾದ ಪ್ಲಸ್ ಚೈತ್ರ ಸವಿ ಚೈತ್ರ ಕರ್ಮಧಾರಿಯ ಸಮಾಸ ನೆಲಮುಗಿಲು ನೆಲವು ಪ್ಲಸ್ ಮುಗಿಲು ನೆಲಮುಗಿಲು ದ್ವಂದ್ವ ಸಮಾಸ ಇಲ್ಲಿ ಮಕ್ಕಳೇ ನೆಲವು ಪ್ಲಸ್ ಮುಗಿಲು ನೆಲ ಮುಗಿಲು ಎರಡೂ ಕೂಡ ನಾಮಪದಗಳೇ ಆಗಿರುವುದರಿಂದ ಒಂದು ಅಥವಾ ಎರಡೂ ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಒಂದೇ ಪದವಾಗಿ ಬಂದರೆ ಅದು ದ್ವಂದ್ವ ಸಮಾಸವಾಗುತ್ತದೆ ಈ ಪಾಠಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಭೂಮಿ ತಾಯಿ ಯಾವಾಗ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ದಿನ ಭೂಮಿ ತಾಯಿ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ ಈ ರೀತಿಯಾಗಿ ವಾಕ್ಯ ಪೂರ್ಣವಾಗಿ ನಾವು ಉತ್ತರವನ್ನು ಬರೀಬೇಕು ಈ ಪದ್ಯಭಾಗದಲ್ಲಿ ಎರಡನೇ ಮತ್ತು ನಾಲ್ಕನೇ ಖಂಡಿಕೆಗಳನ್ನು ಕಂಠಪಾಠವಾಗಿ ನೀಡಲಾಗಿದೆ ಪೂರಕ ಓದು ಹೊಂಗೆ ಬೇವುಗಳ ಹಾಡು ಡಾಕ್ಟರ್ ಎಚ್ ಎಲ್ ಪುಷ್ಪ ಕೃತಿಕಾರರ ಪರಿಚಯವನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಎಚ್ ಎಲ್ ರವರು ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಜನಿಸಿದರು ಇವರು ರಚಿಸಿರುವ ಕೃತಿಗಳು ಅಮೃತಮತಿಯ ಸ್ವಗತ ಗಾಜುಗೋಳ ಕನ್ನಡ ನಾಟಕಗಳಲ್ಲಿ ಮೈ ಮನಸ್ಸುಗಳ ಸಂಬಂಧ ಇತ್ಯಾದಿ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರ ಸಾಹಿತ್ಯ ಕೃಷಿಗೆ ಸಂದಂತಹ ಪ್ರಶಸ್ತಿಗಳು ಉದಯ ಭಾರತಿ ರಾಷ್ಟ್ರೀಯ ಪುರಸ್ಕಾರ ಕಡಂಗೋಡ್ಲು ಶಂಕರಬೆಟ್ಟ ಪ್ರಶಸ್ತಿ ಪೂತೀನ ಕಾವ್ಯ ಪುರಸ್ಕಾರಗಳು ಇವರಿಗೆ ಲಭಿಸಿವೆ ಹೊಂಗೆ ಬೇವು ಹಾಡಿನ ಸಾರಾಂಶವನ್ನ ಇವಾಗ ನೋಡೋಣ ಕವಯಿತ್ರಿಯು ಬದುಕಿನ ಬದುವಿನ ಬೇಲಿಯಲ್ಲಿ ಹೊಂಗೆಯ ಮರದ ಜೋಲಿಯಲ್ಲಿ ಮಲ್ಲಿಗೆಯಂತಹ ರೂಪವನ್ನ ಹೊಂದಿದ ಹೂವು ಹರಳಿದ ಹೊಂಗೆಯ ಮರ ತಂಪಾದ ನೆರಳನ್ನ ಕೊಡ್ತಾ ಇದೆ ಇಲ್ಲಿ ಮಲ್ಲಿಗೆಯ ಹೂವನ್ನು ಹೊಂಗೆಯ ಹೂವಿಗೆ ಹೋಲಿಕೆ ಮಾಡಿ ಹೇಳಲಾಗ್ತಾ ಇದೆ ಹೊಂಗೆಯ ಹೂವು ಮಲ್ಲಿಗೆ ಹೂವು ಬಣ್ಣದಲ್ಲಿ ಒಂದೇ ರೀತಿಯಲ್ಲಿ ಬಿಳಿಯ ಬಣ್ಣವನ್ನ ಹೊಂದಿರುವಂಥದ್ದು ಇಂತಹ ಹೊಂಗೆಯ ಮರ ತಂಪಾದ ನೆರಳನ್ನ ಹೊಂದಿದ್ದು ತಾಯಿಯ ಮನಸ್ಸು ಮತ್ತು ತಾಯಿಯ ಕರುಳಿನಂತಹ ಮಡಿಲನ್ನು ಹೊಂದಿದೆ ಎನ್ನುತ್ತಾ ಪ್ರಕೃತಿಯ ಸೌಂದರ್ಯವನ್ನ ಕವಯಿತ್ರಿ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಇನ್ನು ಎರಡನೇ ಪದ್ಯದಲ್ಲಿ ಪ್ರಕೃತಿ ಸೌಂದರ್ಯದ ಪ್ರತೀಕಗಳಾದಂತಹ ಗಿಡ ಮರ ಪ್ರಾಣಿ ಪಕ್ಷಿ ಇವೆಲ್ಲದಕ್ಕೂ ಆಕಾಶವೇ ಸೂರು ಮೇಲೆ ಸೂರ್ಯನ ಬೆಳಕು ಈ ಪ್ರಕೃತಿಯಲ್ಲಿ ತೆಂಗು ಹೊಂಗೆ ಹಿಪ್ಪೆ ಬೇವಿನ ಗಿಡಗಳು ತೈಲವನ್ನು ನೀಡುವ ಜೀವಜಾಲವಿದೆ ತೈಲ ಅಂದರೆ ಎಣ್ಣೆಯನ್ನು ನೀಡುವ ಜೀವಜಾಲವಿದೆ ಹೀಗೆ ಬದುಕಿನ ಬಂಡಿ ಉರುಳುತ್ತಿದೆ ಇಲ್ಲಿ ತೈಲ ಎಂದರೆ ಪ್ರಕೃತಿಯ ಸಂಪತ್ತು ಬತ್ತಿ ಇದೆ ಎಂದರೆ ಬೆಳಕಿದೆ ಅರಳಿದ ಕೈಯ ಕಮಲದಲ್ಲಿ ಮುಂದಿನ ಚಿನ್ನದಂತಹ ಭವಿಷ್ಯವಿದೆ ಎಂದು ಪ್ರಕೃತಿಯ ಸೌಂದರ್ಯವನ್ನ ವರ್ಣಿಸ್ತಾ ಇದ್ದಾರೆ ಹೊಳೆಯ ದಂಡೆಗಳು ಹಿಂದೆ ಹಲವಾರು ನಾಗರಿಕತೆಗಳಿಗೆ ಜನ್ಮ ನೀಡಿವೆ ಮಕ್ಕಳೇ ನಮ್ಗೆ ಈಗಾಗಲೇ ಇತಿಹಾಸದಲ್ಲಿ ತಿಳ್ಕೊಂಡಿದ್ದೀವಿ ಯಾವಾಗಲೂ ನಾಗರಿಕತೆಗಳ ಉದಯ ಆಗಿರುವುದು ನದಿಯ ತೀರದಲ್ಲಿ ನಮ್ಮ ಸಿಂಧೂ ನಾಗರಿಕತೆಯ ಬಯಲು ಈ ರೀತಿಯಾಗಿ ಹಲವಾರು ನಾಗರಿಕತೆಯ ಬಯಲು ಜಗತ್ತಿನಲ್ಲಿ ಉದಯವಾಗಿರುವುದು ನದಿಯ ತೀರದಲ್ಲಿ ಅದನ್ನೇ ಇಲ್ಲಿ ಕವಯಿತ್ರಿ ನೆನಪಿಸ್ಕೋತಾ ಇದ್ದಾರೆ ಈ ದಂಡೆಗಳ ಸಾಲಿನಲ್ಲಿ ಹಲವಾರು ಸಾಮ್ರಾಜ್ಯಗಳು ಉದಯಿಸಿದವು ಹಾಗೆಯೇ ಕಾಲ ಕಳೆದ ಹಾಗೆ ಆ ರಾಜ್ಯಗಳೆಲ್ಲವೂ ಕೂಡ ಏನಾಗ್ತು ನಾಶಗೊಂಡವು ಹೀಗೆ ಶತಶತಮಾನಗಳಿಂದಲೂ ರೈತರು ಬೆವರು ಸುರಿಸಿ ದುಡಿದು ಅನ್ನ ನೀಡ್ತಾ ಬರ್ತಾ ಇದ್ದಾರೆ ತಾವು ಬೆಳೆದಂತಹ ಬೆಳೆಗಳನ್ನು ಸಂತೆಯಲ್ಲಿ ಜಾತ್ರೆಗಳನ್ನ ನಡೆಸೋದ್ರ ಮೂಲಕ ಮಾರಾಟ ಮಾಡೋ ದೃಶ್ಯಗಳು ನಮಗೆ ಇಲ್ಲಿ ಕಣ್ಣಿಗೆ ಕಾಣಬರುತ್ತದೆ ಈ ಲೋಕದ ಇಂತಹ ಸುಂದರವಾದ ಲೋಕದಲ್ಲಿ ಬಣ್ಣ ಬಣ್ಣದ ಚಿಟ್ಟೆ ಹಾರಾಡ್ತಾ ಇದ್ದಾವೆ ಭೃಂಗದ ಸಂಗೀತ ಕೇಳಿ ಬರ್ತಾ ಇದೆ ಕೆಳಗೆ ಹೊಂಗೆ ಮರ ಮುಂತಾದ ಗಿಡ ಮರಗಳಲ್ಲಿ ಹೂಗಳ ಜೀವಜಾಲವಿದೆ ಈ ಗಮಗಮಿಸುವ ಗಮಲಿನಲ್ಲಿ ನಾಳೆ ಎಂಬ ಕೂಸು ಎಂದರೆ ನಾಳಿನ ನಮ್ಮ ಭವಿಷ್ಯ ಪ್ರಕೃತಿಯ ಸೌಂದರ್ಯವನ್ನ ಅವಲಂಬಿಸಿದೆ ಆದರೆ ವಿದ್ಯಾರ್ಥಿಗಳೇ ನಗರ ರಚನೆ ಮಾಡುವ ಉದ್ದೇಶಕ್ಕಾಗಿ ನಾವೇನ್ಮಾಡ್ತಾ ಇದ್ದೀವಿ ಪ್ರಕೃತಿಯ ಸೌಂದರ್ಯವನ್ನೇ ನಾಶ ಮಾಡ್ತಾ ಇದ್ದೀವಿ ಮರಗಿಡಗಳನ್ನ ಕಡಿತಾ ಇದ್ದೀವಿ ಇನ್ನೂ ಹಲವಾರು ರೀತಿಯಲ್ಲಿ ಪ್ರಕೃತಿಯ ಸೌಂದರ್ಯವನ್ನ ಹಾಳು ಮಾಡ್ತಾ ಬರ್ತಾ ಇದ್ದೀವಿ ಹೇಗೆ ಅಂದರೆ ಬಗೆ ಬಗೆಯ ಕಾರುಗಳನ್ನ ಓಡಿಸ್ತಾ ಇದ್ದೀವಿ ಪಟಪಟ ಹೊರಡುವಂತಹ ಮೋಟಾರುಗಳು ಮೇಲೆ ವಿಮಾನಗಳ ಹಾರಾಟ ಇವುಗಳಿಂದ ಪ್ರಾಕೃತಿಕ ಸಂಪತ್ತು ಏನಾಗ್ತಾ ಇದೆ ನಾಶವಾಗ್ತಾ ಇದೆ ಮುಂದಿನ ದಿನಗಳು ಹೇಗೆ ಎಂಬ ಅಳಲು ಕವಯಿತ್ರಿಯ ಮನಸ್ಸಿನಲ್ಲಿ ಕಾಡ್ತಾ ಇದೆ ಪಕ್ಷಿಗಳು ಗಿಡ ಮರಗಳು ಹಸಿರು ಏನಾಗ್ತಾ ಇದೆ ಕಣ್ಮರೆಯಾಗ್ತಾ ಇದೆ ಮುಂದೆ ಪ್ರಕೃತಿಯ ಪಾಡು ಏನು ಎಂಬ ಪ್ರಶ್ನೆ ಇಲ್ಲಿ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಬರುವಂತಹ ಪ್ರಶ್ನೆಯಾಗಿ ನಿಂತುಬಿಟ್ಟಿದೆ ಪ್ರಕೃತಿಯ ಸಂಪತ್ತು ಮುಗಿದು ಹೋಗುತ್ತಿದ್ದರೂ ಇದರ ಬಗ್ಗೆ ಅಳಲು ಬೇಡ ಅನ್ನೋ ಒಂದು ಆಶಾದಾಯಕ ಮನೋಭಾವನೆಯನ್ನ ಕವಯತ್ರಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಹಸಿರನ್ನು ಕಾಣುವ ಅವಕಾಶ ನಮಗೆ ಇದೆ ಈಗಲೂ ಕೂಡ ನಮ್ಮ ಪರಿಸರವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವ ಅವಕಾಶ ನಮ್ಮ ಕೈಯಲ್ಲೇ ಇದೆ ಎನ್ನುವ ಅಂಶವನ್ನ ತಿಳಿಸ್ತಾ ಇದ್ದಾರೆ ಹೊಂಗೆ ಮುಂತಾದ ಮರಗಳು ಮತ್ತೆ ಚಿಗುರಲಿ ಮತ್ತೆ ನಾವು ಗಿಡ ಮರಗಳನ್ನು ನೆಡುವ ಪ್ರಯತ್ನವನ್ನ ಮಾಡಬೇಕು ಮುಂದಿನ ದಿನಗಳಿಗೆ ಮತ್ತೆ ಪ್ರಕೃತಿ ಸಂಪತ್ತು ಆಧಾರವಾಗಲಿ ಇಂದಿನ ಜನತೆ ಕೃಷಿ ಮತ್ತು ಹಸುರಿನ ಮೌಲ್ಯವನ್ನು ಅರಿಯಬೇಕು ಎಂಬ ಆಶಯವನ್ನು ಕವಯಿತ್ರಿ ವ್ಯಕ್ತಪಡಿಸ್ತಾ ಇದ್ದಾರೆ ತೆಂಗು ತಾರೆಗಳ ನಾಡಿನಲ್ಲಿ ಎಂದರೆ ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಬೆವರು ಸುರಿಸಿ ದುಡಿಯುವ ರೈತರ ಶ್ರಮದಲ್ಲಿ ಜೀವಾಮೃತ ಅಡಗಿದೆ ಇವರುಗಳ ಕಷ್ಟದ ಫಲವಾಗಿ ಮತ್ತೆ ಹಸಿರು ಬೆಳೆಯಲಿ ಹೊಂಗೆ ಇಪ್ಪೆ ಮುಂತಾದ ಮರಗಳು ಬೆಳೆದು ಹಸಿರು ಚೆಲ್ಲಲಿ ಹಸಿರೇ ಉಸಿರಾಗಿ ನಾಳೆಯ ದಿನಗಳಲ್ಲಿ ಮನುಕುಲದ ಬದುಕು ಅರಳಲಿ ಎಂದು ಕವಯಿತ್ರಿ ತಿಳಿಸ್ತಾ ಇದ್ದಾರೆ ಈ ಒಂದು ಪದ್ಯಭಾಗದಲ್ಲಿ ಬರುವಂತಹ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರವನ್ನು ಬರೆಯಬೇಕು ಹೊಳೆಯ ದಂಡೆಯ ಸಾಲಿನಲ್ಲಿ ಹಿಂದಿನ ಯಾವ ನೆನಪುಗಳಿವೆ ಇದಕ್ಕೆ ಉತ್ತರ ಹೊಳೆಯ ದಂಡೆಗಳು ಹಿಂದೆ ಹಲವಾರು ನಾಗರಿಕತೆಗಳಿಗೆ ಜನ್ಮ ನೀಡಿವೆ ಈ ದಂಡೆಗಳ ಸಾಲಿನಲ್ಲಿ ಹಲವಾರು ಸಾಮ್ರಾಜ್ಯಗಳು ಉದಯಿಸಿವೆ ಹಾಗೆಯೇ ಹಲವಾರು ರಾಜ್ಯಗಳು ನಾಶಗೊಂಡಿವೆ ಹೀಗೆ ಶತಶತಮಾನಗಳಿಂದಲೂ ರೈತರು ಬೆವರು ಸುರಿಸಿ ದುಡಿದು ಅನ್ನ ನೀಡುತ್ತಿದ್ದಾರೆ ಸಂತೆ ಜಾತ್ರೆಗಳು ಕಾಣಬರುತ್ತವೆ ಈ ರೀತಿಯಾಗಿ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು ಎರಡನೇ ಪ್ರಶ್ನೆ ನಾಗರಿಕತೆಯ ಬೆಳವಣಿಗೆಯ ಬಗ್ಗೆ ಕವಯಿತ್ರಿಗೆ ಯಾವ ಅಳುಕು ಇದೆ ಅಳುಕು ಅಂದರೆ ಯಾವ ರೀತಿ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಗರ ರಚನೆಯು ಪ್ರಕೃತಿಯ ಸೌಂದರ್ಯದ ನಾಶಕ್ಕೆ ಕಾರಣವಾಗಿದೆ ಬಗೆ ಬಗೆಯ ಕಾರುಗಳು ಪಟಪಟ ಹೊರಡುವ ಮೋಟಾರುಗಳು ಮೇಲೆ ಹಾರುವ ವಿಮಾನ ಇವುಗಳಿಂದ ಪ್ರಾಕೃತಿಕ ಸಂಪತ್ತು ನಾಶವಾಗಿದ್ದು ಮುಂದಿನ ದಿನಗಳು ಹೇಗೆ ಎಂಬ ಅಳಲು ಕಾಡುತ್ತಿದೆ ಪಕ್ಷಿಗಳು ಗಿಡ ಮರಗಳು ಹಸಿರು ಕಣ್ಮರೆಯಾಗುತ್ತಿದೆ ಎನ್ನುವ ರೀತಿಯಲ್ಲಿ ಉತ್ತರವನ್ನು ಬರೆಯಬೇಕು ಧನ್ಯವಾದ ಮಕ್ಕಳೇ ದೊರೆಯುವ ಪಾಸು ಫೇಲು ಗೆಲುವು ಸೋಲು ಜೀವನ ಎಲ್ಲಕ್ಕಿಂತ ಮಿಗಿಲು ಅಂಕಗಳೆಂದರೆ ಮೇಲಿನ ತೊಗಟೆ ವಿದ್ಯೆ ಅದರ ಒಳಗಿನ ತಿರುಳು ಭೀತಿ ತೊರೆಯುವ ನಾವು ಪರೀಕ್ಷೆ ಬರೆಯುವ ಪರೀಕ್ಷಾ ವಾಣಿಯ ನಾವು ನೋಡಿ ಕಲಿಯುವ परीक्षा वाण्या न उ नो परीक्षा वाण्या न ऊ परीक्षा